ಸಮಾಚಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ ರೈ. ಇವತ್ತಿನ ಸಂಚಿಕೆಯಲ್ಲಿ ಇಂಟರ್ನೆಟ್ ಗೇಮಿಂಗ್ ಅಡಿಕ್ಷನ್ ಈ ವಿಚಾರದ ಬಗ್ಗೆ ಹಲವಾರು ವಿಷಯಗಳು ನಮಗೆ ತಿಳಿಸ್ಕೊಡೋದಕ್ಕಿದ್ದರೆ, ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಸೈಕ್ಯಾಟ್ರಿ ವಿಭಾಗದ ವೈದ್ಯರಾದಂತಹ ಡಾಕ್ಟರ್ ಯಶವಂತ್ ಎಂ ಎಚ್ ಇವರು. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಡ್ರಗ್ಸ್ಗಿಂತಲೂ ಇಂಟರ್ನೆಟ್ ಗೇಮಿಂಗ್ ಅಡಿಕ್ಷನ್ ಅಪಾಯಕಾರಿಯಾಗಿದೆ ಎಂದು ಸಂಶೋಧನೆ ಹೇಳುತ್ತೆ. ಹಾಗಾದರೆ ಮಕ್ಕಳಲ್ಲಿ ಇಂಟರ್ನೆಟ್ ಗೇಮಿಂಗ್ ಚಟವನ್ನು ಗಂಭೀರ ಸಮಸ್ಯೆ ಎಂದು ಪರಿಗಣಿಸಬೇಕೇ? ಹೌದು ಎಂದಾದರೆ ಈ ಸಮಸ್ಯೆಯನ್ನು ಹೇಗೆ ಗುಣಪಡಿಸಬಹುದು? ಈ ಎಲ್ಲ ಮಾಹಿತಿಯನ್ನು ಡಾಕ್ಟ್ರಿಂದಲೇ ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಗೇಮಿಂಗ್ ಅಡಿಕ್ಷನ್ ಅಂದರೆ ಏನು? ಸೊ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗೇಮಿಂಗ್ ಅಡಿಕ್ಷನ್ ಅಂತ ಹೆಸರು ಕೊಡೋದಕ್ಕಿಂತ ಇದಕ್ಕಿಂತ ದೊಡ್ಡದಾದ ಒಂದು ಹೆಸರಿದೆ. ಅದರ ಹೆಸರು ಬಿಹೇವಿಯರಲ್ ಅಡಿಕ್ಷನ್ಸ್ ಅಂತ. ಬಿಹೇವಿಯರಲ್ ಅಡಿಕ್ಷನ್ಸನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಅದರ ಹೆಸರಾಗ್ತದೆ ಒಂದು ನಡವಳಿಕೆಯ ಚಟ ಅಥವಾ ವರ್ತನೆಗಳ ಚಟ ಅಥವಾ ಹವ್ಯಾಸದ ಚಟ. ಸೊ ಈ ಥರ ಜನರಿಗೆ ಏನಾದರೂ ಒಂದು ಟೈಟಲ್ ಕೊಟ್ಟರೆ ಅವ್ರು ಅಂತಾರೆ, ಏಂತ ಇದು, ಏನು ಮಾತಾಡ್ತಾರೆ ಡಾಕ್ಟ್ರು, ಹೊಸ್ವಸ್ತಾಗಿ ವಿಚಿತ್ರವಾಗಿ ಹೇಳ್ತಿದ್ದಾರಲ್ಲ, ಹವ್ಯಾಸಗಳು ಹೇಗೆ ಚಟವಾಗಿ ಕನ್ವರ್ಟ್ ಆಗಲಿಕ್ಕೆ ಆಗ್ತದೆ ಅಥವಾ ವರ್ತನೆಗಳು ಹೇಗೆ ಚಟವಾಗಿ ಕನ್ವರ್ಟ್ ಆಗಲಿಕ್ಕೆ ಆಗ್ತದೆ. ಸೊ ಗೇಮಿಂಗ್ ಅಡಿಕ್ಷನ್ ಅಂದರೆ ಎಲ್ಲರಿಗೂ ಅನಿಸುತ್ತೆ ಓಕೆ ಗೇಮ್ ಆಡ್ತಾರೆ ಅಥವಾ ಆನ್ಲೈನ್ ಗೇಮ್ ಆಗ್ಬೋದು, ಆಫ್ಲೈನ್ ಗೇಮ್ ಆಡ್ಬೋದು, ಅದರಿಂದ ಒಂದು ಅಡಿಕ್ಷನ್ ಥರ ಅಥವಾ ಚಟ ಆಗ್ಬೋದು. ಏನಿದು ವರ್ತನೆಗಳ ಚಟ ಅಂತಂದರೆ, ಈ ವರ್ತನೆಗಳಂತಂದರೆ ಫಾರ್ ಎಕ್ಸಾಂಪಲ್, ನಾವು ನಮ್ಮ ಲೀಜರ್ ಟೈಮಲ್ಲಿ ಅಥವಾ ಫ್ರೀ ಟೈಮಲ್ಲಿ ಮುಂಚೆ ನಾವು ಏನೆಲ್ಲ ಹವ್ಯಾಸಗಳನ್ನ ನಾವು ರೂಢಿಸ್ಕೊಂಡಿದ್ವಿ ಅದು ಚಟವಾಗಿ ಮಾರ್ಪಾಟಾದರೆ ಹೇಗಾಗ್ತದೆ? ಈಗ ನಾವು ಫ್ರೀ ಟೈಮಲ್ಲಿ ಮಾಡ್ತಕ್ಕಂಥ ಅಥವಾ ನಾವು ಹೋಗಿ ಶಾಪಿಂಗ್ ಮಾಡ್ತಕ್ಕಂಥದ್ದಿರ್ಬೋದು, ನಮಗೆ ಇಷ್ಟವಾದ ತಿಂಡಿ ತಿಂತಕ್ಕಂಥದ್ದಿರ್ಬೋದು, ಎಕ್ಸಸೈಸ್ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ನಮಗೆ ಇಷ್ಟವಾದ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಗೇಮ್ ಆಡ್ತಕ್ಕಂಥದ್ದಿರ್ಬೋದು, ಇವುಗಳು ಯಥೇಚ್ಛವಾಗಿ ಒಬ್ಬ ಮನುಷ್ಯನಲ್ಲಿ ಅವಲಂಬಿತವಾದರೆ, ಒಬ್ಬ ಮನುಷ್ಯ ಅವಲಂಬಿತವಾದರೆ ಅಥವಾ ಮನುಷ್ಯನಿಗೆ ಅದು ಬೇಕೇ ಬೇಕು ಅಂತ ಅಂತಾದರೆ ಈ ವರ್ತನೆಗಳು, ಈ ಹವ್ಯಾಸಗಳು ಚಟಗಳಾಗಿ ಮಾರ್ಪಾಡಾಗಬಹುದು. ಇದು ತುಂಬ ಜನಸಾಮಾನ್ಯರಿಗೆ ಅಥವಾ ನಾನು ಡೈರೆಕ್ಟಾಗಿ ಹೇಳ್ತೇನೆ ಪೇರೆಂಟ್ಸಿಗೆ ಅಂತಂದರೆ ಪೋಷಕರಿಗೆ ಇದರ ಅರಿವು ತುಂಬ ಕಡಿಮೆ. ಎಲ್ಲರೂ ಅನ್ಕೋತಾರೆ ಚಟ ಅಥವಾ ದುಶ್ಚಟ ಅಥವಾ ಡಿಪೆಂಡೆನ್ಸ್ ಅಥವಾ ಸಬ್ಸ್ಟೆನ್ಸ್ ಯೂಸ್ ಅಂತಂದರೆ ಬರೀ ಕುಡಿಯೋದಾಗ್ಬೋದು, ತಂಬಾಕು ಸೇದೋದಾಗ್ಬೋದು, ಗಾಂಜಾ ಸೇವನೆ ಆಗ್ಬೋದು ಅಥವಾ ಎನಿ ಅದರ್ ಡ್ರಗ್ಸ್, ಇದನ್ನು ಯೂಸ್ ಮಾಡಿ. ಬಟ್ ಈ ವರ್ತನೆಗಳ ಅಥವಾ ನಡವಳಿಕೆಯ ಚಟದ ಬಗ್ಗೆ ತುಂಬ ಜನರಿಗೆ ಅರಿವು ಇರೋದಿಲ್ಲ. ಸೊ ಈ ವರ್ತನೆಯ ಚಟದ ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಇದು ಯಾವಾಗ ಹೊಸ ಅಧ್ಯಾಯವಾಗಿ ಚೇಂಜ್ ಆದದ್ದು ಅಂತಂದರೆ ಪ್ರಾಬಬಲಿ ಕೋವಿಡ್ ಟೈಮ್ನಿಂದ ನಂತರ. ಅದಾದ ನಂತರ ತುಂಬ ಈ ವರ್ತನೆ ಚಟಗಳ ಕೆಳಗಡೆ ಗೇಮಿಂಗ್ ಅಡಿಕ್ಷನ್ಸ್ ಆಗ್ಬೋದು, ಫುಡ್ ಅಡಿಕ್ಷನ್ಸ್ ಆಗ್ಬೋದು, ಗ್ಯಾಮ್ಲಿಂಗ್ ಅಡಿಕ್ಷನ್ಸ್ ಆಗ್ಬೋದು, ಅದಾದ ನಂತರ ಎಕ್ಸಸೈಸ್ ಅಡಿಕ್ಷನ್, ವರ್ಕ್ ಅಡಿಕ್ಷನ್, ಟ್ಯಾಟೂ ಅಡಿಕ್ಷನ್, ಶಾಪಿಂಗ್ ಅಡಿಕ್ಷನ್, ಈ ಥರ ತುಂಬ ಒಂದು ಲಿಸ್ಟೇ ಬಂತು ಬಿಹೇವಿಯರಲ್ ಅಡಿಕ್ಷನ್ಸ್ ಅಂತ. ಈ ನಮ್ಮ ಒಂದು ಮನೋವೈದ್ಯಕೀಯವಾಗಿ ನೋಡೋದಾದರೆ ಈ ಬಿಹೇವಿಯರಲ್ ಅಡಿಕ್ಷನ್ ಅಥವಾ ಗೇಮಿಂಗ್ ಅಡಿಕ್ಷನ್ಗೆ ಒಂದು ಹೊಸ ಅಧ್ಯಾಯವನ್ನೇ ಈಗ ರೂಪಿಸಿದ್ದಾರೆ. ಇದು ನಾರ್ಮಲ್ ಏನು ಅಡಿಕ್ಷನ್ ಸಬ್ಸ್ಟೆನ್ಸ್ ಅಥವಾ ಒಂದು ತಂಬಾಕು ಅಥವಾ ಒಂದು ಮದ್ಯಪಾನದ ಅಡಿಕ್ಷನ್ಸ್ ಇದೆಯೇ ಅದಕ್ಕಿಂತಲೂ ಭಯಾನಕವಾದ ಅಡಿಕ್ಷನ್ ಆಗಿ ಈಗ ಮಾರ್ಪಾಟಾಗಿದೆ. ಸೊ ಈ ಗೇಮಿಂಗ್ ಅಡಿಕ್ಷನ್, ಈ ಬಿಹೇವಿಯರ್ ಅಡಿಕ್ಷನ್, ಈ ವರ್ತನೆಗಳ ಅಡಿಕ್ಷನಲ್ಲಿ ಒಂದು ಭಾಗ ಒಂದು ಗೇಮಿಂಗ್ ಅಡಿಕ್ಷನ್. ಗೇಮಿಂಗ್ ಅಂತಂದರೆ ಏನಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಗೇಮ್ ಅಂತಂದರೆ ನಾವು ಮುಂಚೆ ಇದ್ದಾಗ ಆಡ್ತಕ್ಕಂಥ ಗೇಮ್ಸ್ ಅಂದರೆ ಫುಟ್ಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು ಅಥವಾ ಇನ್ನೊಂದು ಗಿಲ್ಲಿದಾಂಡು ಆಗ್ಬೋದು, ಲಗೋರಿ ಆಗ್ಬೋದು, ಅದೆಲ್ಲ ಔಟ್ಡೋರ್ ಗೇಮ್ಸ್. ಇದು ಇಂಡೋರ್ ಗೇಮ್ಸ್. ಇಂಡೋರ್ ಗೇಮ್ಸಲ್ಲಿ ಮೇಯ್ನ್ಲಿ ಮೊಬೈಲ್ ಗೇಮ್ಸ್. ಮೊಬೈಲ್ ಗೇಮ್ಸ್ ಆಫ್ಲೈನ್ ಗೇಮ್ಸ್ ಆಗ್ಬೋದು, ಆನ್ಲೈನ್ ಗೇಮ್ಸ್ ಆಗ್ಬೋದು ಅಥವಾ ಆನ್ಲೈನ್ ಗೇಮಿಂಗಲ್ಲಿ ಗ್ಯಾಮ್ಲಿಂಗ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಪೋಕರ್ ಅಂತ ಹೇಳ್ತಾರೆ, ಆನ್ಲೈನ್ ರಮ್ಮಿ ಅಂತ ಆಡ್ತಾರೆ. ಸೊ ಇದೆಲ್ಲವನ್ನು ಅಡಿಕ್ಷನ್ ಆಗಿ ಚೇಂಜ್ ಆಗುವಂಥ ಚಾನ್ಸಸ್ ಇರ್ತದೆ. ಇವಾಗ ಗೇಮಿಂಗ್ ಅಡಿಕ್ಷನ್ ಮತ್ತು ಮಾದಕ ವಸ್ತುಗಳ ಚಟ, ಇವಕ್ಕಿರುವಂತಹ ವ್ಯತ್ಯಾಸ ಏನು ಡಾಕ್ಟರ್? ಮಾದಕ ವಸ್ತುಗಳ ಚಟದಲ್ಲಿ ಒಂದು ವಸ್ತು ಇರ್ತದೆ ಅಂತಂದರೆ ಅದು ಮದ್ಯಪಾನ ಆಗ್ಬೋದು ಅಥವಾ ಧೂಮಪಾನಕ್ಕೆ ತಂಬಾಕು ಆಗ್ಬೋದು ಅಥವಾ ಇನ್ನೊಂದು ಗಾಂಜಾ ಆಗ್ಬೋದು. ಸೊ ಇದೆಲ್ಲದರೂ ಸೇವನೆಯಿಂದ ಅದಕ್ಕೆ ಅವಲಂಬಿತವಾದರೆ ಅಥವಾ ಅದಕ್ಕೆ ಅಡಿಕ್ಟ್ ಆದರೆ ಅದು ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳ್ತೀವಿ. ಇಲ್ಲಿ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿಯೂ ಆ ವಸ್ತುವಿನ ಮೇಲೆ ಅಥವಾ ಆ ವಿಚಾರದ ಮೇಲೆ ಅವಲಂಬಿತವಾಗಿರ್ತಾನೆ, ಜೊತೆಗೆ ದೈಹಿಕವಾಗಿಯೂ ಅವಲಂಬಿತವಾಗಿರ್ತಾನೆ.
ನಿಮ್ಗೆ ಉದಾಹರಣೆಗೆ ಈಗ ಕುಡಿಯೋರಿಗೆ ಕೆಲವೊಬ್ಬರು ನೀವು ಕೇಳಿರ್ತೀರ, ಒಂದು ದಿನ ಕುಡಿಯೋರಿಗೆ ಒಂದು ದಿನ ಕುಡಿತ ಬಿಟ್ಟ ತಕ್ಷಣ ಕೈಯೆಲ್ಲ ನಡುಕ ಸ್ಟಾರ್ಟ್ ಆಗ್ತದೆ, ನಿದ್ದೆ ಕಡಿಮೆ ಆಗ್ತದೆ. ಸೊ ಇದನ್ನು ಫಿಸಿಕಲ್ ಡಿಪೆಂಡೆನ್ಸ್ ಅಂತ ಕರಿತೇವೆ. ಅಂತಂದರೆ ದೈಹಿಕವಾಗಿ ನಾವು ಆ ವಸ್ತು ಆ ಉತ್ಪನ್ನದ ಮೇಲೆ ನಾವು ಅವಲಂಬಿತವಾಗಿದ್ದೇವೆ. ಬಟ್ ಈ ಒಂದು ಬಿಹೇವಿಯರ್ ಅಥವಾ ಗೇಮಿಂಗ್ ಅಡಿಕ್ಷನ್ಸಲ್ಲಿ ಏನಾಗ್ತದೆ, ಇದು ಮಾನಸಿಕವಾಗಿ ನಾನು ಅದರ ಮೇಲೆ ಅವಲಂಬಿತವಾಗೋದು, ಅದು ಹೇಗೆ ನನ್ನ ಬಿಹೇವಿಯರ್ ಆಗಿ ಚೇಂಜ್ ಆಗ್ತದೆ ಅಂತಂದರೆ, ಇದು ಒಂದು ಹವ್ಯಾಸ ಎಲ್ಲರಿಗೂ ಇರ್ತದೆ. ಹವ್ಯಾಸ ಅಂತಂದರೆ ಪ್ರತಿಯೊಬ್ಬರಿಗೂ ಹವ್ಯಾಸ ಇರಬೇಕು. ಕಲೆಯಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಗೇಮ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಕಲ್ಚರಲ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಬಟ್ ಈ ಹವ್ಯಾಸ ಓದೋದಾಗ್ಬೋದು, ಇನ್ನೊಂದು ಆ ಹವ್ಯಾಸ ಒಂದು ಅವಲಂಬನೆ ಆಗಿ, ಅವಲಂಬನೆಯಿಂದ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಸೊ ಇದರಲ್ಲಿ ಮೋಸ್ಟ್ಲಿ ಸೈಕಾಲಜಿಕಲ್ ಡಿಪೆಂಡೆನ್ಸ್ ಅಂತಂದರೆ ಅವರ ಸ್ವಭಾವದಲ್ಲಿ ಬದಲಾವಣೆಗಳು ಬರ್ತದೆ, ಅವರ ನಡವಳಿಕೆಯಲ್ಲಿ ಬದಲಾವಣೆ ಉಂಟು ಆಗ್ತದೆ, ಅವರ ಮಾನಸಿಕ ಪರಿಸ್ಥಿತಿಯಲ್ಲಿ ಓದೋದ್ರಲ್ಲಾಗ್ಬೋದು ಅಥವಾ ಬೇರೆಯೊಬ್ಬರನ್ನು ಮಾತಾಡಿಸೋದಾಗ್ಬೋದು, ಕಮ್ಯುನಿಕೇಷನ್ಸ್ ಏರರ್ ಅಂತ ಆಗ್ತೇವೆ, ಅಥವಾ ಇನ್ನೊಂದು ಕೌಟುಂಬಿಕವಾಗಿ ಬೆರೆಯೋದಿರ್ಬೋದು. ಸೊ ಇದರಲ್ಲೆಲ್ಲ ಒಂದೊಂದು ವಿಭಾಗದಲ್ಲೂ ಈ ಗೇಮಿಂಗ್ ಅಡಿಕ್ಷನ್ಸಿಂದ ಅಥವಾ ಬಿಹೇವಿಯರ್ ಅಡಿಕ್ಷನ್ಸಿಂದ ತೊಂದರೆ ಆಗ್ತದೆ. ಇವಾಗ ಇಂಟರ್ನೆಟ್ ಆಟಗಳು ಎಷ್ಟು ಅಪಾಯಕಾರಿ? ಇಂಟರ್ನೆಟ್ ಆಟಗಳು ಅಂತಂದರೆ ಇದನ್ನು ಹೇಗೆ ಡಿಸೈನ್ ಮಾಡ್ತಾರೆ, ಈಗ ಆನ್ಲೈನ್ ಗೇಮಿಂಗ್ಸ್ ಎಲ್ಲರೂ ಆಡ್ತಾರೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಬರ್ತದೆ. ಮುಂಚೆ ಎಲ್ಲ ಯಾವುದೋ ಒಂದು ಡಿಜಿಟಲ್ ನಾನ್ ಡಿಜಿಟಲ್ ಗೇಮಿಂಗ್ ಬಾಟ್ಸ್ ಥರ ಸಿಗ್ತಿತ್ತು. ಇವಾಗ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇದೆ. ಸೊ ಎಲ್ಲರೂ ಮೊಬೈಲ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೊಬೈಲ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ, ಫಾರ್ ಎಕ್ಸಾಂಪಲ್ ಕೆಲವೊಂದು ಶೂಟಿಂಗ್ ಗೇಮ್ಸ್ ಬರ್ತದೆ, ಇನ್ನೂ ಕೆಲವೊಂದು ರೋಲ್ ಪ್ಲೇ ಗೇಮಿಂಗ್ಸ್ಗಳು ಬರ್ತದೆ, ಕೆಲವೊಂದು ಆಕ್ರೇಡ್ ಗೇಮಿಂಗ್ಸ್ಗಳು ಬರ್ತದೆ, ಕೆಲವೊಂದು ಇತ್ತೀಚೆಗೆ ಬರ್ತಿರ್ತಕ್ಕಂಥದ್ದು ಮಲ್ಟಿಪ್ಲೇಯರ್ ಗೇಮಿಂಗ್, ರಿಯಲ್ ಟೈಮ್ ಗೇಮಿಂಗ್. ಸೊ ಈ ಥರದ್ದು ಹಲವಾರು ಥರದ ಆನ್ಲೈನ್ ಗೇಮಿಂಗ್ಸ್ಗಳು ಬರ್ತಿದೆ. ಏನಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಗೇಮಿಂಗ್ಸಲ್ಲಿ, ಯಾಕೆ ಇಷ್ಟೆಲ್ಲ ಹೊಸ ಹೊಸವಾದ ಥರವಾದಂಥ ಗೇಮಿಂಗ್ಸ್ ಯಾಕೆ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ದ ಲೇಟೆಸ್ಟ್ ಗೇಮಿಂಗ್ ಈಗ ವರ್ಚುವಲ್ ರಿಯಾಲಿಟಿಯನ್ನು ಯೂಸ್ ಮಾಡಿ ಗೇಮಿಂಗ್ ಮಾಡ್ತಕ್ಕಂಥದ್ದು. ಏನಕ್ಕೆ ಈ ವರ್ಚುವಲ್ ರಿಯಾಲಿಟಿ ಗೇಮಿಂಗ್ಸಲ್ಲಿ ಬೇಗ ಅಡಿಕ್ಷನ್ ಬರ್ತದೆ ಅಂತಂದರೆ, ಮನುಷ್ಯನಿಗೆ ಅವನ ಜೀವನದಲ್ಲಿ ಹೇಗೆ ಒಂದು ನಿಜವಾಗಿಯೂ ಒಂದು ಸರೌಂಡಿಂಗ್ ಹೇಗೆ ಇರ್ತದೋ ವಾತಾವರಣ, ಅದೇ ರೀತಿ ಈ ವರ್ಚುವಲ್ ರಿಯಾಲಿಟಿ ವರ್ಲ್ಡಲ್ಲೂ ಅವರು ಆ ರೋಲ್ನ ತಗೊಂಡು ಆಡ್ತಕ್ಕಂಥದ್ದು. ಸೊ ಇದು ರಿಯಾಲಿಟಿಗೆ ತುಂಬ ಹತ್ರ ಆಗಿರ್ತಕ್ಕಂಥ ಗೇಮ್ಸ್ ಇದು. ಸೊ ಅದಕ್ಕೆ ಒಂದು ಮಕ್ಕಳಾಗ್ಬೋದು ಅಥವಾ ವೈಯಕ್ತಿಕವಾಗಿ ಯಾರಾದರೂ ವಯಸ್ಕರಾಗ್ಬೋದು ಅದನ್ನು ಆಡಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಬೇಗ ಅದಕ್ಕೆ ಕನೆಕ್ಷನ್ ಆಗ್ಬೋದು ಅಥವಾ ಅದರಿಂದ ಖುಷಿ ಸಿಗ್ತಕ್ಕಂಥದ್ದಾಗ್ಬೋದು ಅಥವಾ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು. ಕೆಲವೊಂದು ರೋಲ್ ಪ್ಲೇ ಗೇಮ್ಸ್ ಇರ್ತದೆ, ಅಂದರೆ ನಾನು ಅದರಲ್ಲಿ ಪೊಲೀಸ್ ಆಗ್ಬೋದು ಅಥವಾ ನಾನು ಟೆರರಿಸ್ಟ್ ಆಗ್ಬೋದು ಅಥವಾ ನಾನು ಡಾಕ್ಟರ್ ಆಗ್ಬೋದು, ನರ್ಸ್. ಸೊ ನಾನು ಈ ನಿಜವಾದ ಜೀವನದಲ್ಲಿ ನಾನು ಏನೂ ಮಾಡಲಿಕ್ಕಾಗ್ತಿಲ್ಲ, ಅದನ್ನು ನಾನು ಆ ಗೇಮಲ್ಲಿ ಮಾಡ್ತಿದ್ದೇನೆ. ಸೊ ಈ ಥರ ಒಂದೊಂದು ಗೇಮ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಸೊ ಇದರಲ್ಲಿ ಕೂಡ ಅವಲಂಬಿತವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತದೆ, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಗ್ಯಾಮ್ಲಿಂಗ್, ಎಷ್ಟೊಂದು ಜನ ಈಗ ಆನ್ಲೈನ್ ರಮ್ಮಿ ಅಥವಾ ಆನ್ಲೈನ್ ಪೋಕರ್ ಇದೆಲ್ಲ ಗೇಮ್ಸ್ ಆಡ್ತಾರೆ. ಸೊ ಅದರಲ್ಲಿ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಗೇಮಿಂಗ್ಸಲ್ಲಾದರೆ ಈಗ ಮಲ್ಟಿಪ್ಲೇಯರ್ ಗೇಮಿಂಗ್, ಈಗ ಆನ್ಲೈನಲ್ಲಿ ಎಲ್ಲ ಕನೆಕ್ಟೆಡ್ ಆಗಿ ಆಡ್ತಾರೆ. ಸೊ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತೆಲ್ಲ ಇರ್ತದೆ. ಸೊ ಯಾರು ವಿನ್ ಆಗ್ತಾರೆ, ಯಾರು ಬೇಗ ಕಿಲ್ ಮಾಡ್ತಾರೆ ಅಥವಾ ಯಾರು ಫಸ್ಟ್ ರೇಸಿಂಗ್ ಗೇಮಲ್ಲಿ ವಿನ್ ಆಗ್ತಾರೆ, ಹಿ ವಿಲ್ ವಿನ್. ಸೊ ದಟ್ ಅವರಿಗೆ ಆ ವಿನ್ ಆಗ್ತಕ್ಕಂಥ ಖುಷಿ ಏನಿದೆ ಇಸ್ ಎ ಪ್ಲೆಷರ್. ಬಟ್ ಈ ಗ್ಯಾಮ್ಲಿಂಗ್ ಗೇಮ್ಸಲ್ಲಿ ಏನು, ಮನಿ. ಸೊ ಯಾವ ನಾವು ಆಫ್ಲೈನ್ ಈಗ ನಾವು ಕೋಳಿ ಅಂಕ ಆಗ್ಬೋದು ಇನ್ನೊಂದು ಆಗ್ಬೋದು ಏನು ನಾವು ಇಲ್ಲಿ ಆಡ್ತಾರೆ, ಅದಕ್ಕಿಂತನೂ ಇದು ಅಪಾಯಕಾರಿ. ಯಾಕಂತಂದರೆ ಮನುಷ್ಯನಿಗೆ ಇದು ಎಲ್ಲಿಂದ ಬೇಕಾದರೂ ಆಕ್ಸೆಸ್ ಮಾಡ್ಬೋದು, ಮನೆಯಲ್ಲಿ ಕೂತು ಮಾಡ್ಬೋದು, ಬಾರಲ್ಲಿ ಕೂತು ಮಾಡ್ಬೋದು ಅಥವಾ ಆಫೀಸಲ್ಲಿ ಕೂತು ಮಾಡ್ಬೋದು. ಅದಕ್ಕೆ ಅಂತ ಏನೊಂದು ಸ್ಟೇಜ್ ಬೇಡ, ಕೋಳಿ ಅಂಕಕ್ಕೆ ಒಂದು ಕೋಳಿ ಸ್ಟೇಜು ಜನ ಎಲ್ಲೋ ಹೌಸ್ಕೊಂಡು ಮಾಡುವಂಥದ್ದೇನಿಲ್ಲ. ಈಗ ಎಲ್ಲರಿಗೂ ಇದು ಕೈಯಲ್ಲಿ ಎಟುಕುವಂಥದ್ದಾಗಿದೆ. ಸೊ ಅವರ ಆಮಿಷಗಳು ಕೂಡ ಅದೇ ರೀತಿ ಇರ್ತದೆ. ಸೊ ಈ ಗೇಮಿಂಗ್ ಆನ್ಲೈನ್ ಗ್ಯಾಮ್ಲಿಂಗಿಗೆ ಅಡಿಕ್ಷನ್ ಆಗ್ತಿರ್ತಕ್ಕಂಥದ್ದು ತುಂಬ ಹೆಚ್ಚಿನ ರೀತಿಯಲ್ಲಿ ಕಾಣಬರ್ತಿದೆ. ಇದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮಿಂಗ್ಸ್ ನಿಮಗೆ ಆನ್ಲೈನ್ ಇಂಟರ್ನೆಟ್ ಗೇಮಿಂಗಲ್ಲಿ ನೋಡೋಕ್ಕಂಥದ್ದು. ಇವಾಗ ಬೆಟ್ಟಿಂಗ್ ಅದು ಕೂಡ ಇದಕ್ಕೆ ಬೆಟ್ಟಿಂಗ್ ಕೂಡ ಈಗ ಬೆಟ್ಟಿಂಗ್ ಎಲ್ಲ ಮುಂಚೆ ಆಗಿದ್ದರೆ ತುಂಬ ಆಫ್ಲೈನ್ ಬೆಟ್ಟಿಂಗ್ಸ್ ಇರ್ತಿತ್ತು, ಅಂದರೆ ನೀವು ಹೋಗಬೇಕು, ಒಬ್ಬ ಮಧ್ಯವರ್ತಿ ನೀಡಬೇಕು, ಪೇ ಮಾಡಬೇಕು. ಆದರೆ ಈಗಿಲ್ಲ, ಆನ್ಲೈನ್
ಕೂತಲ್ಲೇ ಬೆಟ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈ ಬೆಟ್ಟಿಂಗಲ್ಲಿ ಕೆಲವೊಂದು ಇಂದಿನ ಬೆಟ್ಟಿಂಗ್ ಬಿಹೇವಿಯರ್ನ ಇನ್ಕ್ರೀಸ್ ಮಾಡಲಿಕ್ಕೆ ಕೆಲವೊಂದು ಇನಿಷಿಯಲಿ ಪ್ರಾಫಿಟ್ಸ್ನ ತೋರಿಸ್ತಕ್ಕಂಥದ್ದು, ಇವೆನ್ಚುಯಲಿ ಸಜೆಷನ್ಸ್ನ ಕೊಡ್ತಕ್ಕಂಥದ್ದು. ಇನಿಷಿಯಲಿ ಫ್ರೀ ಸಜೆಷನ್ಸ್ ಇರ್ತದೆ, ಆ ಮೂರು ನಾಲ್ಕು ಸಜೆಷನ್ ಆದಮೇಲೆ ಓಕೆ ಪೇಡ್ ಸಜೆಷನ್ಸ್ ಅಂತ ಬರ್ತದೆ, ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಜನರದು ಇದು ಸ್ಟೆಪ್ ಬೈ ಸ್ಟೆಪ್ ಒಂದು ಹ್ಯೂಮನ್ ಸೈಕಾಲಜಿನ ಅರ್ಥ ಮಾಡಿಕೊಂಡು ಬಿಲ್ಡ್ ಮಾಡ್ತಕ್ಕಂಥ ಗೇಮ್ಸ್ ಆಗಿರ್ತದೆ. ಸೊ ಅದರಿಂದ ಹೈಯೆಸ್ಟ್ ಅಡಿಕ್ಷನ್ ಪೊಟೆನ್ಷಿಯಲ್ ಈ ಗೇಮ್ಸಲ್ಲಿ, ಮಲ್ಟಿಪ್ಲೇಯರ್ ಗೇಮ್ಸ್ ಆಗ್ಬೋದು, ವರ್ಚುವಲ್ ರಿಯಾಲಿಟಿ ಗೇಮ್ಸ್ ಆಗ್ಬೋದು, ಅಥವಾ ರಿಯಲ್ ಟೈಮ್ ವರ್ಲ್ಡ್ ಗೇಮ್ಸ್ ಆಗ್ಬೋದು, ಅಥವಾ ಈ ಆನ್ಲೈನ್ ಗೇಮಿಂಗ್ ಡಿಸಾರ್ಡರ್ ಗೇಮ್ಸ್ ಏನಿದೆ, ಇದೆಲ್ಲವೂ ಕೂಡ ಅಡಿಕ್ಷನ್ಗೆ ತುಂಬ ಕಾರಣ ಆಗ್ತಕ್ಕಂಥದ್ದು ಇರ್ತದೆ. ಇವಾಗ ಗೇಮಿಂಗ್ ಅಡಿಕ್ಷನ್ ಹೆಚ್ಚಾಗಿ ಯಾರಲ್ಲಿ ಕಂಡುಬರುತ್ತೆ? ಈಗಿರ್ತಕ್ಕಂಥ ಸ್ಟಡಿ ಪ್ರಕಾರ ಗೇಮಿಂಗ್ ಅಡಿಕ್ಷನ್ ಅಂತಕ್ಕಂಥದ್ದು ನಾವು ಜಾಸ್ತಿ ನೋಡ್ತಕ್ಕಂಥದ್ದು ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ, ಮೇ ಬಿ ಒಂದು 12-18 ವಯಸ್ಸಿನ ಮಕ್ಕಳಲ್ಲಿ ಜಾಸ್ತಿ ಅಂತ ಕೇಳ್ಪಡ್ತಾರೆ. ಬಟ್ ಈಗ ನಾವು ನೋಡ್ತಿರ್ತಕ್ಕಂಥ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಅಂದರೆ ಪೇಷಂಟ್ಸ್ಗಳಲ್ಲಿ ಇನ್ನೂ ಅತಿಯಾದ ಅರ್ಲಿ ಏಜಸ್ಸಲ್ಲಿ, ಇನ್ನು ಮುಂದೆ ಏಜಸ್ಸಲ್ಲೇ ನಾವು ಗೇಮಿಂಗ್ ಅಡಿಕ್ಷನ್ಸನ್ನು ನೋಡೋದು. 6 ವರ್ಷದ ಮಗು ಆಗ್ಬೋದು, 7 ವರ್ಷದ ಮಗು ಆಗ್ಬೋದು, ಗೇಮಿಂಗಿಗೆ ಅಡಿಕ್ಷನ್ ಆಗಿರ್ತಕ್ಕಂಥದ್ದು ಕೂಡ ಈಗ ನೋಡ್ತಾ ಬರ್ತಿದ್ದೇವೆ. ಓಕೆ, ಈ ಚಟ ಹೇಗೆ ಮತ್ತು ಯಾಕೆ ಮಕ್ಕಳಲ್ಲಿ ಉಂಟಾಗುತ್ತೆ ಡಾಕ್ಟರ್? ಓಕೆ, ಗೇಮಿಂಗ್ ಅಡಿಕ್ಷನ್ ಅನ್ನೋ ಚಟ ಯಾಕೆ ಉಂಟಾಗ್ತದೆ ಅನ್ನೋದಕ್ಕೆ ಒಂದು ಆನ್ಸರ್ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಇದಕ್ಕೆ ವಿಮರ್ಶನೆ ಬರಿಬೋದು. ನಾನೀಗ ಕ್ಯಾಬಲ್ಲಿ ಬರಬೇಕಾದ್ರೆ ನನ್ನ ಡ್ರೈವರ್ ಇವತ್ತು ಈಗ ಕರ್ಕೊಂಡು ಬರಬೇಕಾದ್ರೆ ಕೇಳಿದೆ, ಅವರಿಗೆ ನೀವು ಯಾವ ಡಾಕ್ಟ್ರು ಏನು ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಸೊ ಮಾನಸಿಕ ರೋಗ ಡಾಕ್ಟರು, ನೀವು ಕುಡಿಯೋದೆಲ್ಲ ಬಿಡಿಸ್ತೀರಾ? ಹೌದು, ಬಿಡಿಸ್ತೇವೆ. ಆಯಿತು, ಅದೆಲ್ಲ ಓಕೆ. ಹಾಗೆ ಮತ್ತು ಮುಂದುವರಿತಾ ಅವರು ಕೇಳಿದ್ರು, ಸರ್ ಇತ್ತೀಚೆಗೆ ಮಕ್ಕಳೆಲ್ಲ ಹಾಳಾಗ್ತಿದ್ದಾರಲ್ವಾ? ನಾನು ನಿಮ್ಗೆ ಹೇಗೆ ಅನಿಸುತ್ತೆ, ಏನಕ್ಕೆ ಹಾಳಾಗ್ತಿದೆ? ಇಲ್ಲ ಸರ್, ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾ ಕೂತಿರ್ತಾರೆ, ಸೋಷಿಯಲ್ ಮೀಡಿಯಾ ರೀಲ್ಸ್ ಅಂತೆ ಗೇಮ್ಸ್ ಅಂತ ಹೇಳಿದೆ. ನಾನು ಕೇಳಿದೆ ಏನಿರ್ಬೋದು ಕಾರಣ ಇದಕ್ಕೆಲ್ಲ? ಸೊ ಆಯಪ್ಪನೂ ಕೂಡ ಒಬ್ಬ ಪೇರೆಂಟಾಗಿ, ಇಲ್ಲ ಸರ್ ಇದಕ್ಕೆಲ್ಲ ತಂದೆ ತಾಯಿಯೇ ಕಾರಣ, ಪೇರೆಂಟ್ಸ್ ಹೇಗೆ ಬೆಳೆಸ್ತಾರೆ ಅದೇ ಕಾರಣ. ಅಲ್ಲಿ ಪೇರೆಂಟ್ಸ್ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ, ಮಕ್ಕಳು ಹಾಳಾಗ್ತಾರೆ. ಸೊ ಈ ರೀತಿ ಉತ್ತರ ಕೇಳಿದಾಗ ನನಗೆ ಅನ್ನಿಸ್ತು, ಹಾಗಿದ್ದರೆ ನಾವೆಲ್ಲ ಈಗ ಓದಿ ಇಷ್ಟೆಲ್ಲ ಚೆನ್ನಾಗಿದೆ, ನಮಗೆ ಯಾವುದು ಅಡಿಕ್ಷನ್ ಆಗಲಿ, ನಮ್ಮ ಪೇರೆಂಟ್ಸ್ ದುಡ್ಡು ಕೊಡಲಿಲ್ವಾ ನಮಗೆ? ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಪಾಕೆಟ್ ಮನಿ ಸಿಗ್ತಿರ್ಲಿಲ್ವಾ? ಬಟ್ ಯಾಕೆ ಈ ಥರ ಕನ್ವರ್ಟ್ ಆಗ್ತಿದೆ? ಮೇ ಬಿ ಇದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ನಾವು ಹುಟ್ಟಿದ ಮಗುವಿನಿಂದ ನೋಡ್ಕೊಂಡು ಬರಬೇಕು. ಕೆಲವೊಂದು ಮಕ್ಕಳು ಹುಟ್ಟಿದಾಗಿನಿಂದನೇ ಕೆಲವೊಂದು ಮಾನಸಿಕವಾಗಿ ಅಂದರೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಮಕ್ಕಳಿಗೆ ಅಟೆನ್ಷನ್ ಡೆಫಿಸಿಟ್ಸ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಬೆಳೀತಾನೆ ಸ್ವಲ್ಪ ಕೋಪ ಸಿಟ್ಟು ಹಠ ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಈ ಪಿಯರ್ ಇನ್ಫ್ಲುಯೆನ್ಸ್ ಅಂತಂದರೆ ಒಂದು ಸ್ಕೂಲಿಗೆ ಹಾಕಿದ ನಂತರ ಸುತ್ತಮುತ್ತ ಮಕ್ಕಳೆಲ್ಲ ಅದೇ ಆಟಿಕೆಯನ್ನು ಆಡ್ತೀವಿ. ಈಗ ನಮಗಿದ್ದಾಗ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಪಿ ಟಿ ಟೈಮ್ ಅಂತ ಇರ್ತಿತ್ತು 1 hour. ಸೊ ಪಿ ಟಿ ಟೈಮ್ ಅಂತಂದರೆ ಎಲ್ಲ ರೆಡಿ, ಓಡೋಗ್ಲಿಕ್ಕೆ ಈಚೆ ಎಲ್ಲ ಔಟ್ಡೋರ್ ಗೇಮ್ಸ್, ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಎಲ್ಲ ಆಡ್ತಿದ್ವಿ. ಈಗೇನಾಗಿದೆ, ಮಕ್ಕಳಲ್ಲಿ ಈ ಥರ ಆಟಿಕೆಗಳು ತುಂಬ ಕಡಿಮೆ ಆಗಿದೆ, ಎಲ್ಲ ಮೊಬೈಲಲ್ಲಿ ಇರ್ತಾರೆ. ಈಗ 6 ವರ್ಷದ ಮಗುವಿನ ಕೈಲೂ ಮೊಬೈಲ್ ಇರುತ್ತೆ ಮನೆಯಲ್ಲಿ. ಹೇಗೆ 6 ವರ್ಷದ ಮಗುವಿನ ಕೈಲಿ ಮೊಬೈಲ್ ಬಂತು? ಹೇಗೆ ಮೊಬೈಲೆಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಎಲ್ಲೋ ಒಂದು ಕಡೆ ಪೇರೆಂಟ್ಸಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಸತಿ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು, ಸರ್ ಬೇರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಸ್ಕೂಲಲ್ಲಿ, ಇವನಿಗೇನಾಯ್ತು ಸರ್, ಇವನ ತಂಗಿ ಚೆನ್ನಾಗಿದ್ದಾಳೆ, ಇವನಿಗೇನಾಯಿತು? ಸೊ ಈ ರೀತಿ ಎಲ್ಲ ಕೇಳೋದಿದೆ. ಸೊ ಈ ಮಕ್ಕಳಲ್ಲಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಬೆಳೆಯೋ ಮಕ್ಕಳಲ್ಲಿ 3-4 ವರ್ಷಕ್ಕೆ ಮಕ್ಕಳು ಊಟ ಮಾಡಲಿಕ್ಕೆ ಹಠ ಮಾಡೋದು ಕಾಮನ್. ಈಗ ನನಗೆ ನೆನಪಿರುವ ಹಾಗೆ ನಾವು ಊಟ ಮಾಡಲಿಕ್ಕೆ ಹಠ ಮಾಡಿದರೆ ನನ್ನ ಅಜ್ಜಿ ಅಮ್ಮ ಅಪ್ಪ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಅಲ್ಲಿ ಇಲ್ಲಿ ತೋರಿಸಿ ಊಟ ಮಾಡಿಸ್ತಕ್ಕಂಥದ್ದು, ಹೊರಗಡೆ ಏನೋ ತೋರಿಸಿ ಆಟ ತೋರಿಸಿ. ಈಗೇನು, ಮೊಬೈಲ್ ಇಡು, ಒಂದು ಪ್ಲೇ ಮಾಡು, ಅಲ್ಲಿ ಕಾರ್ಟೂನ್ ಪ್ಲೇ ಆಗ್ತಿರ್ತದೆ ನೋಡಿ. ಸೊ ಮೊಬೈಲ್ಸ್ ಅಂದರೆ ಸ್ಕ್ರೀನ್ ಟೈಮ್ ಅಂತ ಹೇಳ್ಬೋದು, ಅಥವಾ ಮಕ್ಕಳಿಗೆ ಆ ವಿಜುವಲ್ ಸ್ಟಿಮ್ಯುಲೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂತಂದರೆ 2-3 ವರ್ಷದಲ್ಲೇ ಸ್ಟಾರ್ಟ್ ಆಗ್ತದೆ. ಯಾಕೆ, ಪೇರೆಂಟ್ಸ್ ಹತ್ರ ಕೂಡ ಟೈಮ್ ಇಲ್ಲ, ಅವರಿಗೂ ಕೂಡ ಇವರ ಹಠ ನೋಡಲಿಕ್ಕೆ ಆಗೋದಿಲ್ಲ, ಅವರು ಕೂಡ ಇದು ಎಲ್ಲವನ್ನು ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ. ಇಬ್ಬರು ಪೇರೆಂಟ್ಸು ವರ್ಕಿಂಗ್ ಮಾಡ್ತಿರ್ತಾರೆ, ಅವರು ಅವರ ಕೆಲಸದಲ್ಲಿ ಹೋಗಬೇಕು, ಅವರಿಗೂ 8-10 ಗಂಟೆ ಕೆಲಸ ಇರುತ್ತೆ, ಕೆಲಸದ ಒತ್ತಡ ಇರ್ತದೆ. ಮನೆಗೆ ಬಂದಮೇಲೆ ಮಗು ಹಠ ಮಾಡಿದರೆ ಊಟಕ್ಕೆ, ಇಲ್ಲ 2 ಪೆಟ್ಟು ಕೊಡ್ತಾರೆ, ಇಲ್ಲ ಒಂದು ವೀಡಿಯೋ ಹಾಕಿ ಹಾಂ ನೋಡು ಮಗನೇ ನೋಡು ಮಗಳೇ ಅಂತ ಊಟ ಮಾಡಿಸ್ತಾರೆ. ಸೊ ಸ್ಕ್ರೀನ್ ಟೈಮ್ ಅಂತಕ್ಕಂಥದ್ದು 3 ವರ್ಷದಿಂದನೇ ಡೆವಲಪ್ ಆಗ್ತದೆ. ಸೊ ಇದು ಇವೆಂಚುಯಲಿ ಮಕ್ಕಳಿಗೆ
ಏನು ಮಾಡ್ತದೆ ಅಂತಂದರೆ, ಬೇರೆ ಎಲ್ಲ ವಸ್ತುಗಳಿಂದ ಅಥವಾ ಆಟಿಕೆಗಳಿಂದ ಅವರಿಗೆ ಏನು ಖುಷಿ ಸಿಗುತ್ತೆ ಅಥವಾ ಬೇರೆ ಮಕ್ಕಳ ಜೊತೆ ಒಡನಾಟ ಮಾಡಿದಾಗ ಅಥವಾ ಬೇರೆ ಮಕ್ಕಳ ಜೊತೆ ಆಟಾಡಿದಾಗ ಅಥವಾ ಅಪ್ಪ ಅಮ್ಮನ ಜೊತೆ ಆಟಾಡಿದಾಗ ಅವರ ಖುಷಿ ಏನು ಸಿಗ್ತಿತ್ತು ಅದಕ್ಕಿಂತ ಯಥೇಚ್ಛವಾಗಿ ಖುಷಿ ಇಲ್ಲಿ ಸಿಗ್ತದೆ. ಯಾಕೆಂದರೆ ಇಟ್ಸ್ ಎ ವಿಜುವಲ್ ಸ್ಟಿಮ್ಯುಲೇಷನ್. ಅವರು ಏನು ಬೇಕೋ ನೋಡ್ಬೋದು, ರೇಸಿಂಗ್ ಬೇಕಾ ರೇಸಿಂಗ್, ಫೈಟಿಂಗ್ ಬೇಕಾ ಫೈಟಿಂಗ್, ಕಾರ್ಟೂನ್ ಬೇಕಾ ಕಾರ್ಟೂನ್. ಸೊ ಆ ಸ್ಟಿಮ್ಯುಲೇಷನ್ ಜಾಸ್ತಿ ಆದಾಗ ಏನಾಗ್ತದೆ, ಮೈಂಡ್ ಸೇಮ್ ಹೇಗೆ ನಿಮಗೆ ಆಲ್ಕೋಹಾಲ್ ಮದ್ಯಪಾನದಿಂದ ಮೈಂಡ್ ಹೇಗೆ ಅರ್ಥ ಮಾಡ್ಕೊಳುತ್ತೋ, ಓಕೆ ಇದಿದ್ರೇ ನನ್ನ ಜೀವನ ನಡೆಯೋದು, ಅದೇ ರೀತಿ ಮಗುವಿನಲ್ಲಿ ಡೆವಲಪ್ಮೆಂಟಲ್ ಮೈಂಡಲ್ಲೇ ಅವರ ಎಮೋಷನ್ಸ್ ಆಗ್ಬೋದು ಅಥವಾ ಅವರ ಬಿಹೇವಿಯರ್ ಆಗ್ಬೋದು ಅದಕ್ಕೆ ಅಳವಡಿಕೆ ಆಗ್ತದೆ. ಸೊ 3 ವರ್ಷ 4 ವರ್ಷದ ಮಗುವಿನಲ್ಲಿ ನೀವು ಬರೀ ಊಟ ಮಾಡಿಸ್ಲಿಕ್ಕೆ ಅಥವಾ ಅವನು ಹಠ ಮಾಡ್ತಿದ್ದೆ ಸುಮ್ಮನಿರಿಸ್ಲಿಕ್ಕೆ ನೀವು ಮೊಬೈಲ್ ಕೊಟ್ಟರೆ ಇವೆಂಚುಲಿ ಮಗುವಿಗೆ ಟ್ಯಾಬ್ ಬೇಕಾಗ್ತದೆ. ಸ್ಕೂಲಿಗೆ ಹೋದಾಗ ಟ್ಯಾಬ್ ಬೇಕು, ಸೋಷಲ್ ಮೀಡಿಯಾದಲ್ಲಿ ಅಕೌಂಟ್ ಬೇಕು, ಆನ್ಲೈನ್ ಗೇಮಿಂಗ್ ಬೇಕು, ಇವೆಂಚುಲಿ ಬೆಟ್ಟಿಂಗಿಗೆ ಚೇಂಜ್ ಆಗ್ತದೆ. ಸೊ ಇದರಲ್ಲಿ ಇನ್ನೊಂದು ಮುಖ್ಯ ಭಾಗ ಏನಂತಂದರೆ, ಫಾರ್ ಎಕ್ಸಾಂಪಲ್ ನನ್ನನ್ನು ನಾವು ವೈದ್ಯಕೀಯ ವೃತ್ತಿಯಲ್ಲಿದ್ದರೂ 2019ಗಿಂತ ಮುಂಚೆ ನನ್ನ ಹತ್ರ ಬಂದು ಸರ್ ಬಿಹೇವಿಯರ್ ಅಡಿಕ್ಷನ್ಸ್ ಏನಂತಂದರೆ ನನಗೆ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಏನು ಬಿಹೇವಿಯರ್ ಏನು ಅದು ಹೊಸ ಅದು ಅಂತ. ಬಟ್ ಈ 2020ರಲ್ಲಿ ಏನು ಕೋವಿಡ್ ವೇವ್ ಬಂತು, ತುಂಬಾ ಒಂದು ಬದಲಾವಣೆಯನ್ನು, ಒಂದು ಸಮಾಜದಲ್ಲಿ ತುಂಬ ಬದಲಾವಣೆಯನ್ನು ತಂದು, ಎಸ್ಪೆಷಲಿ ಮಾನಸಿಕ ರೋಗ ವಿಭಾಗದಲ್ಲಿ ಒಂದು ಕಡೆ ಖಿನ್ನತೆ, ಮನೆಯಲ್ಲಿ ತಂದೆ ತಾಯಿ ಮಧ್ಯೆ ಜಗಳ ಅಥವಾ ಅಪ್ಪ ಮಕ್ಕಳ ಮಧ್ಯೆ ಅತ್ತೆ ಸೊಸೆ ಜಗಳ. ಮುಂಚೆ ಆಗಿದರೆ 1-8 ಗಂಟೆ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಿದ್ರು, 12 ಗಂಟೆ ಮನೆ, ಈಗ 24 ಗಂಟೆ ಅದೇ ಮುಖ ನೋಡಬೇಕು. ಜಗಳಗಳು ಜೋರಾಯಿತು, ಮನಸ್ತಾಪಗಳು ಜೋರಾಯಿತು, ಕೋಪ ಸಿಟ್ಟು ಆಯಿತು, ನಿದ್ದೆ ಕಡಿಮೆ, ಖಿನ್ನತೆ, ಆತಂಕ, ಈ ಎಲ್ಲ ಕಾಯಿಲೆಗಳು ಏನು ಕಡಿಮೆ ಇತ್ತು ಮನುಷ್ಯನಿಗೆ ಎಲ್ಲ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದಕ್ಕೆ ಯೂಸ್ ಮಾಡಲಿಕ್ಕೆ, ಇದಕ್ಕೆ ಕೋಪಿಂಗ್ ಮಾಡಲಿಕ್ಕೆ ಏನು ಮಾಡಿದ್ರು, ಎಲ್ಲ ಮೊಬೈಲ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ಅವರಿಗೆ ಬೆಟರ್ ಆಯಿತು, ನಾನು ಮೊಬೈಲ್ ನೋಡ್ತೇನೆ, ಸೋಷಿಯಲ್ ಮೀಡಿಯಾ ನೋಡ್ತೇನೆ, ಆ ಟೈಮಿಗೆ ಸಮಾಧಾನ ಆಗ್ತಿತ್ತು. ಕೋವಿಡ್ ಮುಗೀತು, ಬಿಟ್ಟರ ಮೊಬೈಲ್ನ ಇಲ್ಲ, ಆ ಅಭ್ಯಾಸ ಅಲ್ಲಿ ಶುರುವಾದಂಥದ್ದು ಕಂಟಿನ್ಯೂ ಆಗ್ತಾ ಬಂತು. ಮಕ್ಕಳಲ್ಲಿ ಆ ಟೈಮಲ್ಲಿ ಸ್ಕೂಲಿಗೆ ಹೋಗ್ಲಿಕ್ಕಾಗಲ್ಲ ಅಂತ ಆನ್ಲೈನಿಗೆ ಅಂತಲೇ ಟ್ಯಾಬೆಲ್ಲ ಇಂಟ್ರೊಡ್ಯೂಸ್ ಮಾಡೋದು. ಸೊ ಆನ್ಲೈನಲ್ಲಿ ಟೀಚಿಂಗ್ ಮಾಡೋದಿರ್ಬೋದು, ಆನ್ಲೈನಲ್ಲಿ ಕ್ವಶನ್ ಪೇಪರ್ಸಲ್ಲಿ ಆನ್ಸರ್ಸ್ ಬರೆಸೋದಿರ್ಬೋದು ಟ್ಯಾಬ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಈಗ ಅದೇ ಅವರಿಗೆ ಕೆಲವೊಂದು ಭಾಗದಲ್ಲಿ ಅವರಿಗೆ ಅಡಿಕ್ಷನ್ ಆಗಿ ಕನ್ವರ್ಟ್ ಆಗಿದೆ. ಎಷ್ಟೋ ಜನ ಮಕ್ಕಳಲ್ಲಿ ನಾವು ನೋಡ್ತೇವೆ, ಎಲ್ಲ ಪೇರೆಂಟ್ಸ್ ಹೇಳೋದು ಸರ್ ಕೋವಿಡ್ ತನಕ ಚೆನ್ನಾಗಿದ್ದ, ಕೋವಿಡ್ ಆದ ನಂತರ ಏನಾಯಿತು ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಕೋವಿಡ್ ವೇವ್ ನಂತರ ಮಕ್ಕಳಲ್ಲಿ ಎಷ್ಟೋ ಬಿಹೇವಿಯರ್ ಚೇಂಜಸ್ಗಳು ಕೂಡ ಕಂಡುಬಂತು. ಅಂತಂದರೆ ಬಿಹೇವಿಯರ್ ಅಂತಂದರೆ ಅವರ ಬೇರೆ ಮಕ್ಕಳೊಂದನ್ನೇ ಒಡನಾಟ ಕಡಿಮೆ ಆಯಿತು, ಅಪ್ಪ ಅಮ್ಮನ ಮೇಲೆ ಅಟ್ಯಾಚ್ಮೆಂಟ್ಸ್ ಕಡಿಮೆ ಆಯಿತು. ಸೊ ಈ ರೀತಿಯಾದ ಬದಲಾವಣೆಗಳು ಕೂಡ ನಾವು ನೋಡ್ತಾ ಬಂದ್ವಿ. ಇದು ಒಂದು ಕಡೆ ಆದರೆ ಪ್ರಾಬಬಲಿ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಗೌರ್ಮೆಂಟ್ನ ಬ್ಲೇಮ್ ಮಾಡಬೇಕೋ ಯಾರನ್ನು ಬ್ಲೇಮ್ ಮಾಡಬೇಕು ಗೊತ್ತಿಲ್ಲ. ಎಲ್ಲರಿಗೂ 4G ಫ್ರೀ, 1 GB 1.5 GB ಪರ್ ಡೇ ಬರ್ತಿದೆ ಇವತ್ತು. ಎಲ್ಲಿ ಯೂಸ್ ಮಾಡೋಣ, ಹೇಗೆ ಯೂಸ್ ಮಾಡೋಣ, ಯಾವ ವಿಡಿಯೋ ನೋಡೋಣ, ಯಾವ ಸೀರೀಸ್ ನೋಡೋಣ. ಮುಂಚೆ 250-300 ರೂಪಾಯಿ ಕೊಟ್ಟು ತಿಂಗಳಿಗೆ 1 GB ಹಾಕ್ಸ್ಕೊಂಡು ದಿನಕ್ಕೆ 100 MB ಯೂಸ್ ಮಾಡಿದ್ರೆ ಅಯ್ಯೋ ಹೋಯ್ತಲ್ಲ ದುಡ್ಡು, ಇವತ್ತು ದಿನಕ್ಕೆ 1 GB ಸಿಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಅದು ಕೂಡ ಮೋಟಿವೇಶನ್, ಯೂಸ್ ಮಾಡಿ, ಗೇಮ್ ಮಾಡಿ, ಎಲ್ಲ ಇಂಟರ್ನೆಟ್ ಫ್ರೀಯಾಗಿ ಸಿಗ್ತಿದೆ, ಎಲ್ಲ ಕಡೆ ವೈಫೈ ಝೋನ್ಸ್ ಉಂಟು. ಈ ಸಾಮಾಜಿಕ ಜಾಲತಾಣದಿಂದ ಎಷ್ಟು ಉಪಯೋಗಗಳಿದೆಯೋ ಅಷ್ಟೇ ಅನಾನುಕೂಲಗಳು ಬಿಲ್ಡಪ್ ಆಗ್ತಿದೆ. ಅದು ಇಲ್ಲಿವರೆಗೂ ಎಲ್ಲರಿಗೂ ಮನೆಯಲ್ಲಿ ಅದು ಭಾಸವಾಗ್ತಿದೆ, ಬಟ್ ಯಾರೂ ಕೂಡ ಹೊರಗಡೆ ಬಂದು ಹೇಳ್ತಿಲ್ಲ. ಹೊರಗಡೆ ಬಂದು ಹೇಳ್ತಿರೋರೆಲ್ಲ ಯಾರು, ತೊಂದರೆ ಕೆಲಸದಲ್ಲಿ ತೊಂದರೆ ಆಗ್ತಿರೋದು ಅಥವಾ ಮಕ್ಕಳಿಗೆ ಕಲಿಕೆಯಲ್ಲಿ ತೊಂದರೆ ಆಗ್ತಿರ್ತಕ್ಕಂಥದ್ದು ಅಥವಾ ಮಕ್ಕಳಲ್ಲಿ ಒಂದು ಪರ್ಸ್ನಾಲಿಟಿ ಅಂದರೆ ಒಂದು ಸ್ವಭಾವದಲ್ಲಿ ಚೇಂಜಸ್ ಆಗ್ತಿರ್ತಕ್ಕಂಥದ್ದು, ಸ್ಕೂಲಲ್ಲಿ ಕಂಪ್ಲೇಂಟ್ಸ್, ಆವಾಗ ಮಾತ್ರ ಈಚೆ ಬಂದು ಕೇಳ್ತಾರೆ. ನಾವು ಕೇಳಿದಾಗ ಏನೆಲ್ಲ ಸಮಸ್ಯೆ ಹಿಂದಿಂದ ಆಗ್ತಿದೆ ಅಂತಂದರೆ, ಹೌದು ಸರ್ ಇದು ಮೊಬೈಲ್ ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ಕರೆಕ್ಟಾಗಿ ಮನೆಯಲ್ಲಿ ಓದೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಯಾವಾಗಲೂ, ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನಲ್ಲಿ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಅಲ್ಲಿ ಗೇಮ್ಸಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ಚಿತ್ರಣದಿಂದ ಮೋಸ್ಟ್ಲಿ ಎಲ್ಲರೂ ಆ ಅವಲಂಬನೆಯ ಮೇಲೆ ಹೋಗ್ತಿರ್ತಕ್ಕಂಥದ್ದು ಎಸ್ಪೆಷಲಿ ಮಕ್ಕಳು ಮತ್ತು ವಯಸ್ಕರಲ್ಲಿ ನಾವು ಯಥೇಚ್ಛವಾಗಿ ಕಂಡುಬರ್ತದೆ. ಡಾಕ್ಟರ್, ಇವಾಗ ಮಕ್ಕಳು ಈ ಚಟದಲ್ಲಿ ಬಿದ್ದಿದ್ದಾರೆ ಅನ್ನೋದು ಪ್ರಾರಂಭದ ಹಂತದಲ್ಲಿ ಪೇರೆಂಟ್ಸಿಗೆ ಯಾವ ರೀತಿ ಗೊತ್ತಾಗುತ್ತೆ? ಪ್ರಾರಂಭಿಕ ಹಂತದಲ್ಲಿ ಅಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಮೇ ಬಿ ಅವರಲ್ಲಿ ಒಂದು
ಈಗ ಈ ಗೇಮಿಂಗ್ ಅಂತಂದರೆ ಹೇಳಿದ ಹಾಗೆ ಬಿಹೇವಿಯರ್ ಅಡಿಕ್ಷನ್. ಸೊ ಬಿಹೇವಿಯರ್ ಅಂತಂದರೆ ಅವರ ನಡವಳಿಕೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ಕಂಡುಬರ್ಬೋದು. ಒಂದು ಮಕ್ಕಳು ಯಥೇಚ್ಛವಾಗಿ ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಯೂಶ್ವಲಿ ಮಕ್ಕಳ ಹತ್ರ ಮೊಬೈಲ್ ಇಲ್ಲ ಅಂದರೆ ತಂದೆ ತಾಯಿ ಹತ್ರ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ಏನೇ ಒಂದು ಹಠ ಮಾಡಿ ಏನಾದರೂ ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಮೊಬೈಲ್ ಯೂಸ್ ಮಾಡಬೇಕು, 1 or 2 hours ಮೊಬೈಲ್ ಯೂಸ್ ಮಾಡಬೇಕು ಅಂತ ಕೇಳ್ತಕ್ಕಂಥದ್ದು. ಅಕಾಡೆಮಿಕ್ ಡಿಕ್ಲೈನ್ ಅಂತಂದರೆ ಓದೋದರಲ್ಲಿ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಕ್ಕಂಥದ್ದು. ಮುಂಚೆ ಎಲ್ಲ ಫಸ್ಟ್ ಟಾಪ್ 10ನಲ್ಲಿ ಇದ್ದದ್ದು ಇವೆಂಚುಲಿ ಲಾಸ್ಟ್ 10ನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದರೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ. ಹಠ, ಸಿಟ್ಟು, ಕೋಪ ಜಾಸ್ತಿ ಆಗ್ತಕ್ಕಂಥದ್ದು. ಜಾಸ್ತಿ ಮೊಬೈಲಿಂದ ದೂರ ಇದ್ದಾಗ ಹಠ, ಸಿಟ್ಟು, ಕೋಪ ಆಗ್ತಕ್ಕಂಥದ್ದು. ಅಥವಾ ಬೇರೆಯವ್ರ ಜೊತೆ ಒಡನಾಟದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಅಂತಂದರೆ ತಂದೆ ತಾಯಿ ಜೊತೆ ಎಮೋಷನಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ, ಅಥವಾ ಮಾತಾಡೋದಿಲ್ಲ, ಕೋಪ ಸಿಟ್ಟು ಬೇಗ ಬರ್ತದೆ ಚಿಕ್ಕ ಪುಟ್ಟ ವಿಚಾರ, ಹಠ ಜಾಸ್ತಿ ಆಗ್ತದೆ. ಸೊ ಅಥವಾ ಮಕ್ಕಳು ಸ್ಕೂಲಲ್ಲಿ ಕೂಡ ಯಾರ ಜೊತೆಯೂ ಬೆರೆಯುವುದಿಲ್ಲ, ಬೇರೆ ಆಟದಲ್ಲಾಗ್ಬೋದು, ಕಲಿಕೆಯಲ್ಲಾಗ್ಬೋದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಒಂದು ದೊಡ್ಡದಾಗಿ ಹೇಳಬೇಕಂತಂದರೆ, ಯಾಕೋ ಡಲ್ ಆಗ್ತಿದ್ದಾನಲ್ಲ, ಯಾಕೋ ಎಲ್ಲದಕ್ಕೂ ಸಿಡಿಮಿಡಿ ಅಂತಿದ್ದಾನಲ್ಲ, ಯಾಕೆ ಏನು ಕರೆಕ್ಟಾಗಿ ಉತ್ತರ ಕೊಡೋದಿಲ್ಲ. ಸೊ ಇದು ಅವರಿಗೆ ಒಂದು ಆಲೋಚನೆ ಬರಬೇಕು. ಎಲ್ಲೋ ಒಂದು ಕಡೆ ಮೊಬೈಲ್ ಅಡಿಕ್ಷನ್ ಆಗ್ತಿದೆಯಾ, ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಜಾಸ್ತಿ ಆಗ್ತಿದೆಯಾ, ಅಥವಾ ಗೇಮಿಂಗ್ ಜಾಸ್ತಿ ಆಗ್ತಿದೆಯಾ ಅನ್ನೋದು ಯೋಚನೆ ಬರ್ತಕ್ಕಂಥದ್ದು ಆಗ್ತದೆ. ಓಕೆ, ಹಾಗಾದರೆ ಡಾಕ್ಟರ್, ಇವಾಗ ವಿಡಿಯೋ ಗೇಮಿಂಗ್ ಅನ್ನೋದು ಒಂದು ಮಾನಸಿಕ ಕಾಯಿಲೆನಾ? ಹೌದು, ವಿಡಿಯೋ ಗೇಮಿಂಗ್ ಅನ್ನೋದು ಮಾನಸಿಕ ಕಾಯಿಲೆ ಅಲ್ಲ, ವಿಡಿಯೋ ಗೇಮಿಂಗ್ ಅಡಿಕ್ಷನ್ ಅಂಥದ್ದು ಮಾನಸಿಕ ಕಾಯಿಲೆ. ವಿಡಿಯೋ ಗೇಮಿಂಗಲ್ಲಿಂದ ತುಂಬ ಉಪಯೋಗ ಇದೆ. ಈಗ ಕೆಲವೊಂದು ಹೇಳಬೇಕಂತಂದರೆ, ಮುಂಚೆ ಗೇಮಿಂಗ್ ಎಲ್ಲ ಡಿಸೈನ್ ಮಾಡಿದ್ದೆ ಅದಕ್ಕೋಸ್ಕರ. ನಾವು ಹೇಳ್ತೀವಿ ಈಗ ಕೆಲವೊಂದು ಆಟಿಸಮ್ ಅಂತ ಮಕ್ಕಳಿರ್ತಾರೆ, ಆಟಿಸಮ್ ಅಂತಂದರೆ ಕೆಲವೊಂದು ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ತುಂಬ ಪುವರ್ ಇರ್ತಾರೆ, ಅಥವಾ ಕೆಲವರಿಗೆ ಮಾತಾಡೋದ್ರಲ್ಲಿ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಕಿವಿ ಅಂದರೆ ಅವರಿಗೆ ಸೋಷಿಯಲ್ ಕ್ಯೂಸ್ ಅರ್ಥ ಆಗೋದು, ಅಂದರೆ ಒಂದು ನಾನ್ ವರ್ಬಲ್ ಕ್ಯೂಸ್ ಆಗ್ಬೋದು, ಅಥವಾ ಒಂದು ಸಾಮಾಜಿಕವಾಗಿ ಹೇಗೆ ಸಂಬಂಧಗಳು ಮಾಡಬೇಕು ಅನ್ನೋದು ತಂದೆ ತಾಯಿಯ ಅದು ಅರ್ಥ ಆಗೋದಿಲ್ಲ. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಗೇಮ್ಸ್ ಎಲ್ಲನೂ ನಾವು ಡಿಸೈನ್ ಮಾಡಿ ಕೊಡ್ತೇವೆ, ಕೆಲವೊಂದು ಅಟೆನ್ಷನ್ ಇಂಪ್ರೂವ್ ಮಾಡಲಿಕ್ಕೂ ಗೇಮ್ಸ್ ಉಂಟು. ಸೊ ಗೇಮಿಂಗಲ್ಲಿ ಉಪಯೋಗಗಳು ಉಂಟು. ಫಾರ್ ಎಕ್ಸಾಂಪಲ್, ಕೆಲವೊಂದು ಮಾಡ್ತಾರೆ ಗೇಮಿಂಗ್ ಟೂರ್ನಮೆಂಟ್ಸ್ಗಳು ನಡೆಯುತ್ತೆ, ರೇಸಿಂಗ್ ಟೂರ್ನಮೆಂಟ್ಸ್ಗಳು, ಕೌಂಟರ್ ಸ್ಟ್ರೈಕ್ ಟೂರ್ನಮೆಂಟ್, ಇವೆಲ್ಲ ಟೂರ್ನಮೆಂಟ್ಸ್ ಒಂದು ಗೇಮ್ಸ್ ಥರ. ಬಟ್ ಯಾವಾಗ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ, ಪ್ರಾಬಬಲಿ ಆವಾಗ ಅದನ್ನು ಮಾನಸಿಕ ರೋಗ ಅಂತಲೇ ಹೇಳ್ತಕ್ಕಂಥದ್ದು. ಯಾಕಂತಂದರೆ ಅಡಿಕ್ಷನ್, ಕೆಲವೊಂದು ಪೇರೆಂಟ್ಸ್ಗಳು ನಮ್ಮ ಹತ್ರ ಮಾನಸಿಕ ರೋಗಗಳ ಹತ್ರ ಬರೋದೇ ಇಲ್ಲ, ಮಾನಸಿಕ ರೋಗ ಡಾಕ್ಟರ್ ಹತ್ರ ಹೋಗಿಲ್ಲ, ಫಿಸಿಷಿಯನ್ ಹತ್ರ ಹೋಗ್ತಾರೆ, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಅಥವಾ ಪಲ್ಮನಾಲಜಿಸ್ಟ್ ಎಲ್ಲ ಹತ್ರ ಹೋಗಿ ಅವರ ಮಕ್ಕಳ ಸಮಸ್ಯೆ ಹೇಳಿರ್ತಾರೆ. ಬಟ್ ಅದೇ ಹೋಗಿ ಒಂದು ಮಾನಸಿಕವಾಗಿ ಕೌನ್ಸಿಲಿಂಗ್ ತೊಗೊಳ್ಳಿ, ಅಥವಾ ತೋರಿಸಿ ಒಂದು ಸತಿ ಏನಾಗಿದೆ ಅಂದರೆ ಬರಲಿಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಅವರ ಯೋಚನೆಯಲ್ಲಿ ಅದು ಅವನ ಸ್ವಭಾವ ಅಥವಾ ಅವಳ ಸ್ವಭಾವ, ಅವ್ರು ಇರೋದೇ ಹೀಗೆ, ಹಠ ಜಾಸ್ತಿ, ಕೋಪ ಜಾಸ್ತಿ. ಸೊ ಬಟ್ ನಿಮ್ಗೆ ಏನೂ ಅರ್ಥ ಆಗ್ತಿಲ್ಲ ಅಂತಂದರೆ, ಇದು ಹೋಗ್ತಾ ಹೋಗ್ತಾ ಒಂದು ಮಗುವಿನ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀಳ್ತಿದೆ, ಅಥವಾ ಒಂದು ಮೆಂಟಲ್ ಹೆಲ್ತ್ ಮೇಲೆ, ಅಥವಾ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ಹೇಗೆ ಪರಿಣಾಮ ಬೀಳ್ತಿದೆ ಅನ್ನೋದು ಅವರಿಗೆ ಅರಿವಾಗೋದಿಲ್ಲ. ಸೊ ಇದು ಒಂದು ಚಟ ಅಥವಾ ಅಭ್ಯಾಸ ಯಥೇಚ್ಛವಾಗಿ ಆಗ್ತಕ್ಕಂಥದ್ದು, ಜೊತೆಗೆ ಅದರಿಂದ ಸ್ವಭಾವದಲ್ಲಿ ಬದಲಾವಣೆ ಬರ್ತಕ್ಕಂಥದ್ದು. ಸೊ ಇದು ಒಂದು ಮಾನಸಿಕ ಕಾಯಿಲೆ. ಓಕೆ ಡಾಕ್ಟರ್, ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದಕ್ಕೆ ಯಾವ ರೀತಿ ಮಕ್ಕಳನ್ನ ಹೊರತರ್ಬೋದು? ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂತ ಹೇಳೋದಾದರೆ, ಫಾರ್ ಎಕ್ಸಾಂಪಲ್, ಈಗ ನಾನು ಇಷ್ಟೆಲ್ಲ ಹೇಳಿದ ನಂತರ ಹೌದು, ಇವತ್ತಿಂದ ಇವನಿಗೆ ಮೊಬೈಲೇ ಕೊಡೋದಿಲ್ಲ, ಇವತ್ತಿಂದ ಇವನು ಟಿವಿನೇ ನೋಡುವಾಗಿಲ್ಲ, ಇವತ್ತಿಂದ ಗೇಮೇ ಆಡುವಾಗಿಲ್ಲ ಅಂತಂದರೆ ಯಾವ ಮಕ್ಕಳು ಕೂಡ ಒಪ್ಪೋದಿಲ್ಲ, ಯಾವ ಮಕ್ಕಳು ಕೂಡ ಅಲ್ಲ. ಈವನ್ ದೊಡ್ಡವರಿಗೆ ಕೂಡ ನೀವು ಇವತ್ತಿಂದ ಮೊಬೈಲ್ ಯೂಸ್ ಮಾಡಲಿಕ್ಕೆ, ಬರೀ ಕಾಲ್ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು ಸೋಷಿಯಲ್, ಯಾರು ಕೇಳೋದಿಲ್ಲ. ಸೊ ಅದಕ್ಕೂ ಒಂದು ರೀತಿ ನೀತಿ ನಿಯಮಗಳು ಅಂತಂದರೆ, ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನ ಅಥವಾ ಕೆಲವೊಂದು ಫಸ್ಟ್ ಏಡ್ ಮೆಷರ್ಸ್ ಅಂತಲೇ ಹೇಳ್ಬೋದು, ಏನೆಲ್ಲ ಮಾಡ್ಬೋದು ನಾವು. ಸೊ ಮಕ್ಕಳಲ್ಲಿ ಒಂದು ಟೈಮ್ ಝೋನ್ ಅಥವಾ ಟೈಮ್ ಔಟ್ ಅಂತ ಇಡಬೇಕು, ಅಂತಂದರೆ ಇಷ್ಟು ಹೊತ್ತು ನೀನು ಹೋಮ್ವರ್ಕ್ ಮಾಡಿದರೆ, ಅಥವಾ ಇಷ್ಟು ಹೊತ್ತು ನೀನು ಕಲಿಕೆ ಮಾಡಿದರೆ, ಅಥವಾ ಇಷ್ಟು ಹೊತ್ತು ನೀನು ಸ್ಕೂಲ್ ಅಟೆಂಡ್ ಮಾಡಿದರೆ ನಿನಗೆ ಇಷ್ಟು ಹೊತ್ತು ನಿನಗೆ ಮೊಬೈಲ್ ಸಿಗ್ತದೆ, ಅಥವಾ ಆಟ ಆಡಲಿಕ್ಕೆ ಗೇಮಿಂಗ್ ಆಡಲಿಕ್ಕೆ ಬಿಡ್ತೇನೆ, ಅಥವಾ ವಾರದಲ್ಲಿ ಒಂದು ದಿನ ನೀನು ಗೇಮ್ ಝೋನಲ್ಲಿ ಅಥವಾ PSY ಯಾವುದೋ ಒಂದು ಗೇಮಲ್ಲಿ ನೀನು ಆಡಬಹುದು. ಈ ಥರ ಒಂದು ಟೈಮ್ ಸ್ಲಾಟನ್ನು ಫಿಕ್ಸ್ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಏನಾಗ್ತದೆ, ಪ್ರತಿ ಇಡೀ ದಿನದಲ್ಲಿ ಮಧ್ಯೆ ಟೈಮ್ ಸಿಕ್ತಾಗೆಲ್ಲ ಮೊಬೈಲ್ ಯೂಸ್ ಮಾಡಿ, ಅದ್ರ ಬದಲು ಒಂದು
ಟೈಮ್ ಔಟ್, ಯಾವ ಟೈಮಲ್ಲಿ ಮಾತ್ರ ಇಷ್ಟು ಸ್ಪೆಸಿಫಿಕ್ ಟೈಮಲ್ಲಿ ಮೊಬೈಲ್ನ ಅಥವಾ ಗೇಮಿಂಗ್ನ ಆಡ್ಬೋದು. ಸೊ ಆ ಟೈಮ್ ನಮ್ಮ ಪ್ರತಿ ಸತಿ ಕೇಳ್ತಾರೆ, ಡಾಕ್ಟ್ರೆ ವಾಟ್ ಈಸ್ ನಾರ್ಮಲ್ ಸ್ಕ್ರೀನ್ ಟೈಮ್ ಫಾರ್ ಚಿಲ್ಡ್ರನ್? ಝೀರೋ. ನಮ್ಮ ಡಾಕ್ಟರ್ಸ್ ಹೇಳೋದು ಝೀರೋ ಸ್ಕ್ರೀನ್ ಟೈಮ್ ಅಪ್ ಟು ದ ಏಜ್ ಆಫ್ 12 ಇಯರ್ಸ್ ಅಂತ ಹೇಳ್ತಾರೆ. ಬಟ್ ಅದು ಈಗ ಅದು ಆಗೋದಿಲ್ಲ, ಸ್ಕ್ರೀನ್ ಟೈಮ್ ಇದ್ದೇ ಇರ್ತದೆ. ಸೊ ಲಿಮಿಟ್ ಯುವರ್ ಸೆಲ್ಫ್, ಎಷ್ಟು 1 hour 2 hour ನಿಮಗೆ ಹೇಗೆ ಅನುಕೂಲ ಆಗ್ತದೋ, ಹೇಗೆ ಅವರ ಬಿಹೇವಿಯರ್ನ ಕಂಟ್ರೋಲಿಗೆ ತಗೋಬೇಕೋ ಆ ರೀತಿ ಒಂದು ಟೈಮ್ ಔಟ್ ಕೊಡಿ. ಎರಡನೇದು, ಮನೆಯಲ್ಲಿ ಮೊಬೈಲ್ ಫ್ರೀ ಝೋನ್ಸ್ ಅಂತ ಕೆಲವೊಂದು ಮಾಡಬೇಕು. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಇನ್ವಾಲ್ವ್ಮೆಂಟ್ ಆಗಬೇಕು, ಅಥವಾ ಅದು ಕೆಲವೊಂದು ನಿಯಮಗಳು ಅವಲಂಬಿತ ಆಗಬೇಕು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಬೆಡ್ರೂಮ್ಸಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕಿಲ್ಲ, ಬಾತ್ರೂಮ್ಸಲ್ಲಿ ಎಸ್ಪೆಷಲಿ ಮೊಬೈಲ್ ಯೂಸ್ ಮಾಡೋಕ್ಕಿಲ್ಲ. ಯಾಕಂತಂದರೆ ನಾವು ನೋಡ್ತಕ್ಕಂಥದ್ದು, ಒಬ್ಬರು ಬಾತ್ರೂಮಿಗೆ ಹೋಗಿ ಮೊಬೈಲ್ ಕೊಟ್ಟು ವೈಫೈ ನೆಟ್ವರ್ಕ್ ಇದ್ದರೆ ಅದು ಚಾರ್ಜ್ ಮುಗಿಯೋ ತನಕ ಈಚೆ ಬರೋದಿಲ್ಲ. ಸೊ ದೇರ್ ಶುಡ್ ಬಿ ಎ ಮೊಬೈಲ್ ಫ್ರೀ ಝೋನ್ಸ್ ಇನ್ಸೈಡ್ ದ ಹೌಸ್. ಸೊ ಅಥವಾ ಗಾರ್ಡನಿಗೆ ಹೋದಾಗ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ. ಸೊ ಈ ರೀತಿ ಕೆಲವೊಂದು ಮನೆಯಲ್ಲಿ, ಒಂದೊಂದು ಏರಿಯಾದಲ್ಲಿ ಮೊಬೈಲ್ನ ಕಂಪ್ಲೀಟಾಗಿ ನಿಷೇಧ. ಡೈನಿಂಗ್ ಟೇಬಲಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ, ಊಟ ಮಾಡಬೇಕಾದ್ರೆ ನೋ ಮೊಬೈಲ್, ಬಾತ್ರೂಮಲ್ಲಿ ನೋ ಮೊಬೈಲ್, ಬೆಡ್ರೂಮಲ್ಲಿ ನೋ ಮೊಬೈಲ್, ನೀನು ಹೊರಗಡೆ ಗಾರ್ಡನಿಗೆ ಆಟಾಡಲಿಕ್ಕೆ ಹೋದಾಗ ನೋ ಮೊಬೈಲ್. ಸೊ ಈ ಥರ ಮೊಬೈಲ್ ಫ್ರೀ ಝೋನ್ಸ್ ಹಾಕಿದಾಗ ನಮಗೆ ಒಂದು ಕಂಟ್ರೋಲ್ ಸಿಗ್ತದೆ. ಜೊತೆಗೆ ಈಗ ಕೆಲವೊಂದು ಮೊಬೈಲಲ್ಲಿ ಆ್ಯಪ್ಸ್ ಕೂಡ ಬರ್ತದೆ, ಸ್ಕ್ರೀನ್ ಟೈಮ್ ಮಾನಿಟರ್ ಅಂತ ಬರ್ತದೆ. ಅಂತಂದರೆ ಇಡೀ ದಿನದ ನಾನು ಸ್ಕ್ರೀನ್ ಟೈಮ್ ಆ ಆ್ಯಪಲ್ಲಿ ಓಪನ್ ಮಾಡಿ ನೋಡಿದಾಗ ಇಷ್ಟು ಹೊತ್ತು ಈ ಆ್ಯಪ್ನ ಯೂಸ್ ಮಾಡಿದ್ದೀರಾ ಅಂತ ಬರ್ತದೆ. ಕೆಲವೊಂದು ಈಗ ಮೈಂಡ್ಫುಲ್ನೆಸ್ ಅಂತ ಆ್ಯಪ್ಸ್ ಅಂತೆಲ್ಲ ಬಂದಿದೆ. ಸೊ ಇಟ್ ಕಂಟ್ರೋಲ್ಸ್ ಅವರ್ ಯೂಸ್ ಆಫ್ ಮೊಬೈಲ್. ಅಂತಂದರೆ ಆ ಟೈಮಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತನಾ, ಅಥವಾ ಆ ಟೈಮಲ್ಲಿ ಆ ಆ್ಯಪ್ಸ್ ಯೂಸ್ ಮಾಡಬಾರ್ದು. ಸೊ ಈ ರೀತಿಯಾದ ಒಂದು ಕಂಟ್ರೋಲನ್ನು ತರಬೇಕಾಗ್ತದೆ. ಇನ್ನೊಂದು, ಅನ್ವಾಂಟೆಡ್ ನೋಟಿಫಿಕೇಷನ್ಸ್ನ ಬಂದ್ ಮಾಡ್ತಕ್ಕಂಥ, ಇದು ಅಡಲ್ಟ್ಸಿಗೆ ಪ್ರಾಬಬ್ಲಿ, ಮಕ್ಕಳಿಗಿಂತ ದೊಡ್ಡವರಿಗೆ. ಈಗ ಒಂದಲ್ಲ ಸೋಷಿಯಲ್ ಮೀಡಿಯಾ, ಒಂದು 5 to 10 ಥರದ ಸೋಷಿಯಲ್ ಮೀಡಿಯಾ, ಒಂದು 2-3 ಗೇಮ್ಸ್. ಸೊ ನೋಟಿಫಿಕೇಷನ್ಸ್ ಏನಾಗ್ತದೆ, ಪಾಪ್ ಔಟ್ ಆಗ್ತಾ ಇರೋದು. ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಏನೋ ಒಂದು ಕೆಲಸದಲ್ಲಿ ತೊಡಗಿರ್ತೀವಿ, ಇದೊಂದು ಪಾಪ್ ಔಟ್ ಎಂತ ಬಂತಲ್ಲ ನೋಡಲಿಕ್ಕೆ, ಅದು ನೋಡ್ಲಿಕ್ಕೆ ಹೋಗಿ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಇನ್ನೂ 10 ನೋಟಿಫಿಕೇಷನ್ ನೋಡ್ತೀವಿ. ಸೊ ಅದರಲ್ಲೇ ನಮ್ಮದು ಒಂದು 10-15 ನಿಮಿಷ ಹೋಗ್ತದೆ. ಸೊ ಅನ್ವಾಂಟೆಡ್ ನೋಟಿಫಿಕೇಷನ್ಸ್ನೆಲ್ಲ ಮ್ಯೂಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾದಂಥ ಕೆಲವೊಂದು ಸ್ಟೆಪ್ಸ್ನ ಮಕ್ಕಳಲ್ಲಿ ನಾವು ತಗೊಂಡ್ರೆ ಪ್ರಾಬಬಲಿ ಒಂದು ಮುಂಚಿನ ಹಂತದಲ್ಲಿ, ಅಂದರೆ ಇನ್ನೂ ಅಡಿಕ್ಷನ್ನಿಗೆ ಹೋಗದೇ ಇದ್ದಾಗ ಅವರನ್ನು ಕಂಟ್ರೋಲಿಗೆ ತರ್ಬೋದು. ಯಾಕಂತಂದರೆ ಒಂದು ಸತಿ ಅಡಿಕ್ಷನ್ ಆದ ನಂತರ ಅವರ ಬಿಹೇವಿಯರ್, ಅಂದರೆ ಟೆಂಪರ್ ಟ್ಯಾಂಟ್ರಮ್ಸ್, ಕೋಪ, ಸಿಟ್ಟು, ಕಿರಿಕಿರಿ, ಅಥವಾ ಮನೆಯವರಿಗೆ ಬೈತಕ್ಕಂಥದ್ದು, ಓಡಿತಕ್ಕಂಥ, ಅಥವಾ ಅವರಿಗೆ ಅವರು ಏನಾದರೂ ಮಾಡ್ತಕ್ಕಂಥ ಬೆದರಿಕೆ ಆಗ್ತಕ್ಕಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಸೊ ಈ ಎಲ್ಲವೂ ಫಸ್ಟ್ ಏಡ್ ಟೆಕ್ನಿಕ್ಸ್ ಏನು ಮಾಡ್ಬೋದು ಮನೆಯಲ್ಲಿ, ನಾವು ಒಂದು ಕೆಲವೊಂದನ್ನು ನಾವು ಅಳವಡಿಸ್ಕೊಳ್ಬಹುದು. ಇದು ಬಿಟ್ಟು ವಾಟ್ ವಿ ಸೇ ಈಸ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಮನೆಯಲ್ಲೇ ಚಿಕ್ಕ ವಯಸ್ಸಿನಿಂದಲೇ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ತಾ ಬಂದರೆ ಡಿಸೀಸ್ ಆದ ನಂತರ ಕ್ಯೂರ್ ಹುಡುಕೋದಕ್ಕಿಂತ ಬೆಟರ್ ಅಂತ ಅನಿಸುತ್ತೆ. ಇವಾಗ ಗೇಮಿಂಗ್ ಅಡಿಕ್ಷನ್ನ ತೀವ್ರತೆ ಎಷ್ಟಿದೆ ಅಂದರೆ, ಇವಾಗ ಸರಿಯಾದ ಹಂತದಲ್ಲಿ ಚಿಕಿತ್ಸೆ ನೀಡಿಲ್ಲ ಅಂದರೆ ಎಷ್ಟು ಅಪಾಯ ಇದೆ? ಗೇಮಿಂಗ್ ಅಂತಕ್ಕಂಥದ್ದು ತೀವ್ರತೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದರೆ, ಈಗ ಒಂದು ಮಟ್ಟದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ. ಈಗ ಟ್ರೀಟ್ಮೆಂಟ್ ಏನಕ್ಕೆ ಕೊಡಿಸ್ಲಿಲ್ಲ? ಒಂದು, ಮನೆಯವರಿಗೆ ಮಕ್ಕಳಿಗೆ ಮಾನಸಿಕ ತೊಂದರೆ ಇದೆ ಅಂತ ಒಪ್ಕೊಳ್ಳಿಕ್ಕಿಲ್ಲ. ಅದು ಸೋಷಿಯಲ್ ಸ್ಟಿಗ್ಮಾ ಇರ್ಬೋದು ನಮ್ಮ ಮಾನಸಿಕ ರೋಗದ ಮೇಲೆ, ಮೆಂಟಲ್ ಹೆಲ್ತ್ ಮೇಲೆ. ಇಲ್ಲ, ಒಂದು ಸತಿ ಹೋದರೆ ಇನ್ನು ಪರ್ಮನೆಂಟಾಗಿ ಹೋಗ್ತಾ ಇರಬೇಕಾಗ್ತದೆ. ಸೊ ಈ ಯೋಚನೆಗಳಿಂದ ಆಗ್ಬೋದು. ಅಥವಾ ಮಕ್ಕಳನ್ನು ಹಾಸ್ಪಿಟ್ಲಿಗೆ ತಗೋಗಿ ಬಿಟ್ಟಾಗ, ಯೂಶಲಿ ನಾವು ನೋಡ್ತೇವೆ ಕೆಲವೊಂದು ಮಕ್ಕಳನ್ನು ಅಡ್ಮಿಟ್ ಮಾಡಲೇಬೇಕಾಗಿ ಬರ್ತದೆ ಅಡಿಕ್ಷನ್ ಇದ್ದಾಗ. ಮಾಡಿದಾಗ ಒಂದು 2 ದಿನ ತಂದೆ ತಾಯಿ ನೋಡ್ತಾರೆ, ಅವರಿಗೆ ಮೊಬೈಲ್ ಕೊಡಲಿಲ್ಲ ಅಂದರೆ ಹಠ, ಕೋಪ, ಸಿಟ್ಟು ಜಾಸ್ತಿ ಆದಾಗ ಅಯ್ಯೋ ನನ್ನ ಮಗ ಬೇಜಾರಾದ, ಮಗಳು ಬೇಜಾರಾದ್ಲು, ಅಳ್ತಿದ್ದಾಳೆ, ಕೋಪ ಆಯಿತು, ಇನ್ನು ಮುಂದೆ ಮಾಡೋದಿಲ್ವಂತೆ ಡಿಸ್ಚಾರ್ಜ್. ಸೊ 1-2 ದಿನದಲ್ಲಿ ಡಿಸ್ಚಾರ್ಜ್. ಸೊ ಇದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಈ ಥರ ಹಲವಾರು ಕಾರಣಗಳಿಂದ, ಅಥವಾ ನೆಗ್ಲೆಕ್ಟ್ ಆಗ್ಬೋದು, ಇರಲಿ ಅವ್ರ ಪಾಡಿಗೆ ಅವರಿರಲಿ ನಮ್ಮ ಪಾಡಿಗೆ ನಾವಿರ್ತೀವಿ, ಈ ಥರ ನೆಗ್ಲೆಕ್ಟ್ ಮಾಡಿಬಿಟ್ರೆ ಹೋಗ್ತಾ ಹೋಗ್ತಾ ಗೇಮಿಂಗ್ ಅಡಿಕ್ಷನ್ ಗ್ಯಾಂಬ್ಲಿಂಗಾಗಿ ಚೇಂಜ್ ಆಗ್ಬೋದು. ಸೊ ಗ್ಯಾಂಬ್ಲಿಂಗಿಂದ
ಸಬ್ಸ್ಟೆನ್ಸ್ ಯೂಸ್ ಆಗ್ಬೋದು. ಸಬ್ಸ್ಟೆನ್ಸ್ ಯೂಸ್ ಅಂತಕ್ಕಂಥದ್ದು ಈಗ ಒಂದು ಗೇಮಿಂಗ್ ಅಥವಾ ಗ್ಯಾಮ್ಲಿಂಗ್ ಮಾಡಬೇಕಂದ್ರೆ ಮೈಂಡ್ ಯಾವಾಗಲೂ ಅವೇಕ್ ಇರಬೇಕು. ಅಂದರೆ ಕೆಲವೊಬ್ಬರು ಅಡಿಕ್ಷನ್ ಯಾವ ಮಟ್ಟಕ್ಕೆ ಹೋಗ್ತದೆ, ದಿನದಲ್ಲಿ ನಾವು 16-18 ಗಂಟೆಗಳ ಕಾಲ ಗೇಮಿಂಗ್ ಆಡ್ತಕ್ಕಂಥವ್ರನ್ನ ನೋಡಿದ್ದೇವೆ. ಸೊ ಆ ಥರ ಆದಾಗ ಏನಾಗ್ತದೆ, ಅವರಿಗೆ ಎಚ್ಚರಾಗಿರಬೇಕು. ಸೊ ಎಚ್ಚರಾಗಿರ್ಬೇಕಂದ್ರೆ ಫಸ್ಟು ಯೋಚನೆ ಬರೋದು ಟೊಬ್ಯಾಕೋ ತಗೋ. ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಚ್ಚರಾಗಿರ್ಬೋದು, ಅವೇಕ. ಅದಾದ ನಂತರ ಅದು ಸಾಕಾಗೋದಿಲ್ಲ, ನೆಕ್ಸ್ಟ್ ಗಾಂಜಾ ಆಗ್ಬೋದು, MDMA. ಸೊ ಈ ರೀತಿ ಸಬ್ಸ್ಟೆನ್ಸ್ ಯೂಸಿಗೆ ಹೋಗ್ತಾರೆ. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾನಸಿಕ ಒತ್ತಡದ ಸಮಸ್ಯೆಗಳು, ಖಿನ್ನತೆ ಆಗ್ಬೋದು, ಯಾಕಂದರೆ ಗೇಮಲ್ಲಿ ಗೆಲ್ತಾ ಇಲ್ಲ ಅಂತ, ಅಥವಾ ಹೊರಗಿನ ಸಂಪರ್ಕ ಕಡಿಮೆಯಾಗಿ ಮನೆಯಲ್ಲೇ ಕೂತು ಕೂತು ಯಾರ ಜೊತೆನೂ ಒಡನಾಟ ಬೆಳೆಯದೆ, ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಕರಿತೇವೆ, ಅಂತಂದರೆ ಸ್ವಾಭಾವಿಕ ಕಾಯಿಲೆಗಳು, ಯಾರ ಜೊತೆನೂ ಅಡ್ಜಸ್ಟ್ ಆಗಲಿಕ್ಕಾಗಲ್ಲ, ಎಲ್ಲರ ಮೇಲೆ ಕೋಪ ಸಿಟ್ಟು, ಎಲ್ಲರ ಮೇಲೆ ಸಂಶಯ, ನಾನು ಹೊರಗಿನ ಜಗತ್ತಿಗೆ ಪರಿಚಯ ಆಗದೆ ಇರತಕ್ಕಂಥದ್ದು, ಮನೆಯಲ್ಲೇ ಸ್ತಬ್ಧವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅಕಾಡೆಮಿಕ್ ಡಿಕ್ಲೈನ್, ಸ್ಕೂಲಿಗೆ ಹೋಗೋದಿಲ್ಲ, ಕಾಲೇಜಿಗೆ ಹೋಗೋದಿಲ್ಲ, ಏನು ಕಲಿಕೆಯಲ್ಲಿ ಮುಂದುವರಿಯೋದಿಲ್ಲ. ಸೊ ಈ ರೀತಿಯಾದಂಥ, ಆಮೇಲೆ ಡಿಮ್ಯಾಂಡಿಂಗ್ ಸ್ಟಾರ್ಟ್ ಆಗ್ತದೆ ಮನೆಯಲ್ಲಿ. ಈಗ ಇಲ್ಲಿಗೆಲ್ಲ ಹೋಗಲಿಲ್ಲ ಅಂದರೆ ಇಂಟರ್ನೆಟ್ ರೀಚಾರ್ಜಿಗೆ, ಗೇಮ್ ಆಡಲಿಕ್ಕೆ ದುಡ್ಡು ಬೇಕಲ್ಲ. ಸೊ ಮನೆಯಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಆಗ್ತದೆ, ಅಪ್ಪ ಅಮ್ಮನಿಗೆ ಎದುರಿಸಲಿಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ಅವರಿಗೆ ಬೈಯೋದು, ಅಜ್ಜಿ ತಾತನ ಹತ್ರ ಕೋಪ ಸಿಟ್ಟು ತೋರಿಸೋದು, ಸ್ಟೀಲಿಂಗ್, ಲೈಯಿಂಗ್, ಕದಿಯೋದು, ಇದೆಲ್ಲವೂ ಕೂಡ ಆ್ಯಡೆಡ್ ಬಿಹೇವಿಯರ್ ಥರ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲವೂ ಕೂಡ ಒಂದು ಗೇಮಿಂಗ್ ಅಡಿಕ್ಷನ್ನ ಟ್ರೀಟ್ ಮಾಡಲಿಲ್ಲ ಅಂತಂದರೆ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಡಾಕ್ಟರ್, ಇವಾಗ ವೈಯಕ್ತಿಕ ಮಾಹಿತಿ ನೀಡಿ ಟ್ರ್ಯಾಕ್ ಆಗಿ ಸುಸೈಡ್ವರೆಗೆ ಹೋಗಿರೋದು ಕೂಡ ಖಂಡಿತ ತುಂಬ ಇದೆ, ಇದ್ರ ಬಗ್ಗೆ ಯುವಕರಿಗೆ ಎಚ್ಚರಿಕೆ ನೀಡೋದಾದರೆ? ಕೆಲವೊಂದು ವಿಚಾರಗಳು ನಾವು ಈಗಲೂ ಗೇಮಿಂಗ್ ಅಡಿಕ್ಷನ್ ಅಥವಾ ಬಿಹೇವಿಯರ್ ಅಡಿಕ್ಷನ್ ಅಂತ ಟೈಪ್ ಮಾಡಿ ನ್ಯೂಸಸ್ ಅಂತ ನೋಡಿದರೆ ಎಷ್ಟೋ ಕಡೆ ಇಲ್ಲ, ಇನ್ನೊಬ್ಬರನ್ನು ಕೊಲ್ಲೋದಿರ್ಬೋದು ಅಥವಾ ತಮ್ಮಕ್ಕೆ ತಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋದಿರ್ಬೋದು, ಈ ಥರ ನ್ಯೂಸ್ಗಳೇ ನೋಡ್ತೀವಿ. ಯಾಕೆ ಇಷ್ಟೆಲ್ಲ ಆಗ್ತದೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಇದು ಸೈಕಾಲಜಿಕಲ್ ಅಡಿಕ್ಷನ್. ಈ ಬಿಹೇವಿಯರ್ ಅಡಿಕ್ಷನ್ ಅಂತಕ್ಕಂಥದ್ದು ನಮ್ಮ ಮಾನಸಿಕವಾಗಿ ನಾವು ಅದರ ಮೇಲೆ ಸೈಕಾಲಜಿಕಲ್ ಆಗಿ ಅವಲಂಬಿತವಾಗ್ತೀವಿ. ನನಗೆ ಅದಿಲ್ಲ ಅಂತಂದರೆ ನಾನು ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟು ಅವಲಂಬಿತವಾದಾಗ, ಆ ವಸ್ತು ದೂರ ಆದಾಗ ಮನುಷ್ಯನ ಕೋಪ ಸಿಟ್ಟು ನಡವಳಿಕೆ ಎಷ್ಟು ವಿಪರೀತಕ್ಕೆ, ವಿಕೋಪಕ್ಕೆ ಹೋಗ್ತದೆ ಅಂತಂದರೆ ಅದು ಬೇರೆಯವರಿಗೆ, ತಂದೆ ತಾಯಿ ಆಗ್ಬೋದು, ಯಾಕಂದರೆ ಆಗ್ಲೇ ಅವರಿಗೆ ಆ ಸಂಬಂಧಗಳ ಮೇಲೆ ನಂಬಿಕೆ ಹೋಗಿರ್ತದೆ, ಯಾಕಂದರೆ ಅವರ ಸಂಬಂಧ ಇಲ್ಲಿ ವರ್ಚುವಲ್ ರಿಯಾಲಿಟಿ ವರ್ಲ್ಡಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಈ ನಿಜವಾದ ಸಂಬಂಧಗಳಿಗೆ ಒತ್ತು ಕೊಡೋದು. ಸೊ ಅವರಿಗೂ ಬೇಕಾದರೆ ಏನಾದರೂ ಮಾಡ್ಬೋದು, ಅಥವಾ ತಮಗೆ ತಾವು ಏನಾದರೂ ಮಾಡ್ಕೊಳ್ಳೋ ಅಷ್ಟು ತೀವ್ರತೆಗೆ ಹೋಗ್ಬೋದು. ಸೊ ಈ ಸೂಸೈಡ್ ಕೇಸ್ಗಳು ಕೂಡ ತುಂಬ ಜಾಸ್ತಿ ಆಗ್ತದೆ, ಯಾವಾಗ ಆ ಒಂದು ಗೇಮಿಂಗನ್ನು ಆಡಲಿಕ್ಕೆ ಆಗದೆ ಇದ್ದಾಗ, ಅಥವಾ ಗ್ಯಾಮ್ಲಿಂಗ್ ಆಡಿ ಆನ್ಲೈನಿಂದ ಲಾಸ್ ಆಗಿ ಲಾಸ್ನ ರೀಪೇ ಮಾಡಲಿಕ್ಕೆ ಆಗ್ದೇ. ಸೊ ತುಂಬ ಕೇಸಸ್ಗಳು ಈ ಥರ ಕೂಡ ಬರ್ತದೆ. ಸೊ ಇದನ್ನು ಮುಂಚಿನ ಹಂತದಲ್ಲೇ ಯಾರಿಗಾದರೂ ಈ ಥರ ಯೋಚನೆಗಳು ಬರ್ತಿದ್ದಾಗಲಿ, ನಾನು ಅಡಿಕ್ಷನ್ ಆಗ್ತಿದೆ, ನಾನು ತುಂಬ ಈ ಸೋಷಿಯಲ್ ಮೀಡಿಯಾ ಮೇಲೆ ಅವಲಂಬಿತ ಆಗ್ತಿದ್ದೀನಿ ಅಂತಂದರೆ, ಈ ಸೂಸೈಡ್ ಹೋಗೋ ಮುಂಬೇ ಎಚ್ಚರವಾಗಿ ನೀವು ಎಚ್ಚರ ವಹಿಸಿ ಒಂದು ಮಾನಸಿಕವಾಗಿ ಅಥವಾ ಮಾನಸಿಕ ತಜ್ಞರ ಹತ್ರ ಒಂದು ಕನ್ಸಲ್ಟೇಷನ್ಸ್ ತಗೊಳ್ಳೋದು ಉತ್ತಮ. ಗೇಮಿಂಗ್ ಚಟವನ್ನು ತಡೆಯುವುದು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಯಾವ ರೀತಿ? ಮನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದು ಟೈಮ್ ಔಟ್ ಝೋನ್ ಮಾಡ್ತಕ್ಕಂಥದ್ದು, ಒಂದು ಸ್ಪೆಸಿಫಿಕ್ ಟೈಮ್ ಕೊಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಕೆಲವೊಂದು ಮೊಬೈಲ್ ಫ್ರೀ ಝೋನ್ಸ್ ಇಡ್ತಕ್ಕಂಥದ್ದು, ಅದರ ಜೊತೆಗೆ ಇನ್ನೊಂದು ಮಾಡ್ಬೋದು, ಕೆಲವೊಂದು ಗೇಮ್ಸ್ ಆಡ್ಬೋದು. ಫಾರ್ ಎ ಮುಂಚೆ ಎಲ್ಲ ಅದೆಲ್ಲ ರಿಯಲ್ ಗೇಮ್ಸ್ ಅಂತಂದರೆ ಔಟ್ಡೋರ್ ಗೇಮ್ಸ್, ಏನು ನಾವು ಲಗೋರಿ, ಕುಂಟೆಬಿಲ್ಲೆ ಆಗ್ಬೋದು ಅಥವಾ ಮರಕೋತಿ, ಏನು ಹೇಳ್ಬೋದು, ಅದರಲ್ಲಿ ಯಾವುದು ಸೋಷಿಯಲ್ ಮೀಡಿಯಾ ಇರ್ತಿರಲಿಲ್ಲ. ಸೊ ಈಗ ಕ್ರಿಯೇಟ್ ಮಾಡಬೇಕಾಗಿದೆ ಮಕ್ಕಳಿಗೆ, ನಾವು ವಿತೌಟ್ ಸೋಷಿಯಲ್ ಮೀಡಿಯಾ, ವಿತೌಟ್ ಮೊಬೈಲ್ ಯೂಸ್ ಅಥವಾ ಸ್ಕ್ರೀನ್ ಟೈಮ್ ಯೂಸ್ ಏನು ಗೇಮ್, ಯಾಕಂತಂದರೆ ಎಲ್ಲ ಪಿಕ್ಟೋರಿಯಲ್ಸ್ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಮೊಬೈಲಲ್ಲಿ ಬರ್ತದೆ ಈ ಔಟ್ಡೋರ್ ಗೇಮ್ಸ್. ಸೊ ಆ ಥರ ಗೇಮ್ಸಲ್ಲಿ ಇನ್ವಾಲ್ವ್ ಅಥವಾ ಆ ಥರ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಮಾಡ್ತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ. ಶಾಲೆಯಲ್ಲಿ ಇನ್ನೊಂದು ಏನಂತಂದರೆ, ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಶಾಲೆಯಲ್ಲಿ ಕೂಡ ಮಾಡರ್ನೈಸೇಷನ್ಸ್ ಆಗಬೇಕು, ಯಾಕಂದರೆ ನಾವು ಶಾಲೆಯಲ್ಲೂ ಕೂಡ ಸೋಷಲ್ ಅಥವಾ ಸೋಷಲ್ ಮೀಡಿಯಾ ಯೂಸ್ ಜಾಸ್ತಿ ಆಗಬೇಕು, ಅಥವಾ ಪ್ರಾಬಬಲಿ ದೇ ವಾಂಟ್ ಟು ಇಂಪ್ರೂವ್ ದ ಟೆಕ್ನಾಲಜಿ, ಅಥವಾ ಅವರ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ಬೋದು, ದೇ ವಾಂಟ್ ಟು ಮೇಕ್ ಚಿಲ್ಡ್ರನ್ ಅಡಾಪ್ಟ್ ಟು ದ ನ್ಯೂಯರ್ ಡೆವಲಪ್ಮೆಂಟ್ಸ್, ಅದರಿಂದ ಅವರು ಜಾಸ್ತಿ ಒತ್ತು ಕೊಟ್ಟು. ಈಗ ಕೆಲವೊಂದು ಮಕ್ಕಳಿಗೆ ನೋಡ್ತೀವಿ, ಈಗೆಲ್ಲ ಕ್ವಶನ್ ಪೇಪರ್ಸ್ ಇಲ್ಲ, ಟ್ಯಾಬಲ್ಲಿ ಬರ್ತದೆ, ಟ್ಯಾಬಲ್ಲಿ ನೋಡಿ ಬರೀತಕ್ಕಂಥ. ಸೊ ಈ ಥರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಅದೇ ರೀತಿ
ನಾನ್ ಸ್ಕ್ರೀನ್ ಟೈಮಿಂಗ್ ಗೇಮ್ಸ್ ಅಥವಾ ನಾನ್ ಸ್ಕ್ರೀನ್ ಟೈಮ್ ಆ್ಯಕ್ಟಿವಿಟೀಸ್ ಕೂಡ ನಾವು ಈಕ್ವಲ್ ಆಗಿ ಒತ್ತು ಕೊಡಬೇಕಾಗ್ತದೆ. ಸೊ ಇದನ್ನು ಸ್ಕೂಲಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದರೆ ಅಥವಾ ಸ್ಕೂಲಲ್ಲಿ ಈ ಬಿಹೇವಿಯರಲ್ ಚೇಂಜಸ್ ಏನಾದರೂ ಮಕ್ಕಳಲ್ಲಿ ಕಂಡು ಬಂದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಪೇರೆಂಟ್ಸಿಗೆ ಹೇಳ್ತಕ್ಕಂಥದ್ದು. ಸೊ ಇದನ್ನು ಮಾಡಿದರೆ ಒಳ್ಳೆಯದಾಗಬಹುದು. ಇವಾಗ ನೋಮೋಫೋಬಿಯಾ ಅಂದರೆ ಏನು? ಹಾಂ, ನೋಮೋಫೋಬಿಯಾ ಇದು ಎಲ್ಲರೂ ಕೇಳ್ತಾರೆ ಬಟ್ ಏನು ಅಂತ ಗೊತ್ತಿಲ್ಲ. ಸೊ ನೋಮೋಫೋಬಿಯಾ, ಸೊ ಇಟ್ಸ್ ಕಾಲ್ಡ್ ನೋ ಮೊಬೈಲ್ ಫೋಬಿಯಾ. ಇದು ಯಾರಿಗೆ ಬೇಕಾದರೂ ಆಗ್ಬೋದು, ಯಾವ ವಯಸ್ಕರಿಗೆ ಬೇಕಾದರೂ ಆಗ್ಬೋದು, ಇದು ಎಲ್ಲರಲ್ಲೂ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಮೊಬೈಲ್ ನನ್ನ ಪಾಕೆಟಲ್ಲಿಲ್ಲ ಅಂದರೆ ಎಲ್ಲೋಯ್ತು, ಒಂದು ಸತಿ ಹಾರ್ಟ್ ಸ್ಕಿಪ್ ಆಗ್ತದೆ, ಎಲ್ಲಿ ಹೋಯ್ತು. ಸೊ ನಾವು ಮೊಬೈಲ್ನ ಮೇಲೆ ಎಷ್ಟು ಅವಲಂಬಿತವಾಗಿದ್ದೀವಿ ಅಂತಂದರೆ, ಒಂದು ಸಣ್ಣ ಕಾಲಿಗೆ ಮುಂಚೆ ಯೂಸ್ ಮಾಡ್ತಕ್ಕಂಥದ್ದು ಇವತ್ತು ಪೇಮೆಂಟ್ಸ್ ತನಕ ಆಗ್ಬೋದು, ಅಥವಾ ಇನ್ನೊಂದು ನಮ್ಮ ಪರ್ಸ್ನಲ್ ಪಾಸ್ವರ್ಡ್ಸ್ ಆಗ್ಬೋದು, ಪ್ರತಿಯೊಂದು ನಾವು ಮೊಬೈಲಲ್ಲೇ ಯೂಸ್ ಮಾಡೋದ್ರಿಂದ ನೋ ಮೊಬೈಲ್ ಫೋಬಿಯಾ ಅಂತ ಕೆಲವೊಂದು ಮೂವೀಸ್ ಆಗ್ಬೋದು, ಇನ್ನೊಂದು ಸೀರಿಯಸ್ ಎಲ್ಲ ಬಂತು ಇದರ ಮೇಲೆ. ಸೊ ನೋ ಮೊಬೈಲ್ ಫೋಬಿಯಾ ಅಂತ. ಸೊ ವಾಟ್ ವಿ ಸೇ ಈಸ್ ದಟ್ಸ್ ವೈ ಈಗ ಹೆಲ್ತಿ ಹ್ಯಾಬ್ಸ್ ಎಲ್ಲ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ತಗೊಳ್ತಕ್ಕಂಥದ್ದು. ಸೊ ಹೌ ಟು ರೆಡ್ಯೂಸ್ ಯುವರ್ ಸ್ಕ್ರೀನ್ ಟೈಮ್ ಅಂತ. ಸೊ ಇಟ್ಸ್ ಒನ್ ಆಫ್ ದ ನ್ಯೂವರ್ ಅಡಿಕ್ಷನ್ ವಿಚ್ ಇಸ್ ಕಮಿಂಗ್. ಓಕೆ, ಇವಾಗ ವೈದ್ಯಕೀಯದಲ್ಲಿ ಇದಕ್ಕಿರುವಂತಹ ಈ ಚಟಕ್ಕಿರುವಂತಹ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ವೈದ್ಯಕೀಯದಲ್ಲಿ ಇದಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಅಂದರೆ ಇದು ಬಿಹೇವಿಯರ್, ಅಂದರೆ ಒಂದು ಸ್ವಾಭಾವಿಕ ಕಾಯಿಲೆ. ನೋಡಿ, ನಾವು ಏನು ಹೇಳ್ತೀವಿ ಅಂತಂದರೆ ಇದು ಮಕ್ಕಳಲ್ಲಿ ಯಾಕೆ ಡೆವಲಪ್ ಆಗ್ತದೆ, ಹೇಗಾಗ್ತದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾರಿನಾದರೂ ಕೇಳಿದರೆ ವಿಚ್ ಈಸ್ ಯುವರ್ ಬೆಸ್ಟ್ ಪಾರ್ಟ್ ಆಫ್ ಟೈಮ್ ಇನ್ ಯುವರ್ ಲೈಫ್ ಅಂತಂದರೆ ಎಲ್ಲರೂ ಹೇಳ್ತಕ್ಕದ್ದು ಕಾಮನ್ ಆಗಿ ಸ್ಟೂಡೆಂಟ್ ಲೈಫ್ ಅಂತ. ಅದು ಸ್ಟೂಡೆಂಟ್ಸ್ ಹೇಳೋದಿಲ್ಲ, ದೊಡ್ಡವ್ರು ಹೇಳ್ತಾರೆ. ಯಾಕೆಂದರೆ ಒಂದು ಆ ಸ್ಟೂಡೆಂಟ್ ಲೈಫ್ ಕ್ರಾಸ್ ಆದ ನಂತರ ಅದರದೇ ಆದಂಥ ಒಂದು ಜಂಜಾಟಗಳು, ಸಂಸಾರ, ವ್ಯಾವಹಾರಿಕ, ವೈಯಕ್ತಿಕ ಎಲ್ಲ ಸ್ಟಾರ್ಟ್ ಆಗ್ತದೆ. ಸ್ಟೂಡೆಂಟ್ ಲೈಫಲ್ಲಿ ಏನು, ಒಂದು ಅಭ್ಯಾಸ, ಒಂದು ಸ್ಟಡಿ. ಸೊ ಏನು ಹೇಳ್ತಾರೆ ಅಂತಂದರೆ, ಸ್ಟೂಡೆಂಟ್ ಲೈಫಲ್ಲಿ ಏನೇ ಮಾಡಿದ್ರೂ ಏಕಾಗ್ರತೆಯಿಂದ ಅದು ಅಭ್ಯಾಸವಾಗಿ ಕನ್ವರ್ಟ್ ಆಗ್ತದೆ, ಅದು ಸ್ವಭಾವವಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಯಾಕೆಂದರೆ ಸ್ಟೂಡೆಂಟ್ ಲೈಫಲ್ಲಿ ಅದು ಬಿಟ್ಟು ಬೇರೆ ಏನು ಯೋಚನೆಗಳು ಇರೋದಿಲ್ಲ ಅಥವಾ ಒಂದು ಪ್ರೆಷರ್ ಇರೋದಿಲ್ಲ. ಸೊ ಈ ಅಭ್ಯಾಸಗಳು, ಈ ನಡವಳಿಕೆಗಳು ಓದೋದ್ರಲ್ಲಾಗ್ಬೋದು ಅಥವಾ ಇನ್ನೊಂದು ಆ್ಯಕ್ಟಿವಿಟೀಸ್, ಒಳ್ಳೆ ಆ್ಯಕ್ಟಿವಿಟೀಸಲ್ಲಾದರೆ ಓಕೆ, ಅದೇ ಗೇಮಿಂಗಲ್ಲಾದರೆ ಅದೇ ಸ್ವಭಾವವಾಗಿ ಕನ್ವರ್ಟ್ ಆಗ್ತದೆ. ಸೊ ಇದು ಈ ಚಟ ಸ್ವಭಾವವಾಗಿ ಆದಾಗ ಮಾತ್ರೆಗಳಿಂದ ನಾನು ಮಾಡ್ತಕ್ಕಂಥದ್ದು ತುಂಬ ಕಡಿಮೆ. ನಾನು ಅವರ ಸಿಟ್ಟು ಕಂಟ್ರೋಲ್ ಮಾಡ್ಬೋದು, ಖಿನ್ನತೆ ಕಂಟ್ರೋಲ್ ಮಾಡ್ಬೋದು, ಆತ್ಮಹತ್ಯೆ ಮಾಡ್ತಕ್ಕಂಥ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ಬೋದೇ ಹೊರತು ಈ ಸ್ವಭಾವದಲ್ಲಿ ನಾನು ಬದಲಾವಣೆ ತರಬೇಕಂದ್ರೆ ತುಂಬಾ ಕಷ್ಟ ಇದೆ. ಸೊ ವೈದ್ಯಕೀಯವಾಗಿ ಹೇಳಬೇಕಂತಂದರೆ ಇವರಿಗೆ ಒಂದು ಬಿಹೇವಿಯರಲ್ ಕಂಟ್ರೋಲ್ ಥೆರಪಿ ಅಥವಾ ಬಿಹೇವಿಯರಲ್ ಥೆರಪೀಸ್ ಅಂತ ಏನು ಕೊಡ್ತೇವೆ, ಸೈಕಾಲಜಿಯಿಂದ ಕೌನ್ಸಿಲಿಂಗ್ಸ್ ಆಗ್ಬೋದು, ಇಟ್ಸ್ ಎ ಮಲ್ಟಿಪಲ್ ಸೆಷನ್ಸ್. ಒಂದು ದಿನ ಬಂದು ಕೆಲವೊಂದು ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಂದರೆ ಇವತ್ತು ಕರ್ಕೊಂಡು ಬರ್ತೀವಿ, ಎರಡು ದಿನದಲ್ಲಿ ನೀವು ಮಾತ್ರೆ ಕೊಡಿ, ನಾಳೆ ಕರ್ಕೊಂಡು ಹೋಗ್ತೀವಿ ಸರಿಯೋ, ಆ ಥರ ರೀಸೆಟ್ ಬಟನ್ ಮಾಡಲಿಕ್ಕಾಗಲ್ಲ. ಅದು ಸ್ವಭಾವ, ಆ ಸ್ವಭಾವ ಎಷ್ಟೋ ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಸೊ ನಾನು ಆ ಸ್ವಭಾವದ ಆ ಯೋಚನೆಯನ್ನು ಆ ಎಮೋಷನ್ಸನ್ನು ಚೇಂಜ್ ಮಾಡಬೇಕಂದ್ರೆ ಟೈಮ್ ಬೇಕು. ಸೊ ಇದಕ್ಕೆಲ್ಲ ಬಿಹೇವಿಯರ್ ಥೆರಪಿ ಅಂತ ಕೊಡ್ತಾರೆ, ಅಂದರೆ ಕೌನ್ಸಿಲಿಂಗ್ ಟ್ರೀಟ್ಮೆಂಟ್ಸ್ ಇರ್ತದೆ, ಮೆಡಿಕೇಷನ್ಸ್ ಕೆಲವೊಂದು ತಿಂಗಳುಗಳ ಕಾಲ ತಗೋಬೇಕಾಗ್ತದೆ. ರಿಚುವಲಿಸ್ಟಿಕ್ ಆಗಿ ದಿನ ಅವರು ಒಂದು ಕೌನ್ಸಿಲರ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಬೇಕಾಗ್ತದೆ. ಅಲ್ಲಿ ಏನೆಲ್ಲ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಬಿಹೇವಿಯರ್ ಥೆರಪೀಸ್ ಹೇಳ್ಕೊಡ್ತಾರೆ, ಫಾಲೋ ಮಾಡಬೇಕು. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಪ್ರೋಸೆಸ್, ಬಟ್ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಿಹೇವಿಯರಲ್ ಥೆರಪಿ ಅಥವಾ ಬಿಹೇವಿಯರಲ್ ಟ್ರೀಟ್ಮೆಂಟ್ ಅಥವಾ ಅಡಿಕ್ಷನ್ನ ಟ್ರೀಟ್ ಮಾಡೋದು, ಮದ್ಯಪಾನ, ಧೂಮಪಾನ, ಗಾಂಜಾ ಇದನ್ನೆಲ್ಲ ಬಿಡಿಸ್ಲಿಕ್ಕೆ ಸ್ವಲ್ಪ ಈಸಿ ಉಂಟು, ಇದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ವೈದ್ಯಕೀಯವಾಗಿಯೂ ನೋಡಿದ್ರೆ ಟ್ರೀಟ್ಮೆಂಟ್ ಉಂಟು, ಬಟ್ ಅದನ್ನು ಮಕ್ಕಳಾಗಲಿ ಫಾಲೋ ಮಾಡಲಿಕ್ಕೆ ಅಥವಾ ಪೇರೆಂಟ್ಸ್ ಆಗಲಿ ಅದನ್ನು ಫಾಲೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತಂದರೆ ಅವರ ಯೋಚನೆಗಳು ಮಾತ್ರೆಯಿಂದ ಗುಣ ಆಗಬೇಕು ಅಥವಾ ಒಂದೆರಡು ಸತಿ ಬಂದು ಹೋದರೆ ಗುಣ ಆಗಬೇಕು, ಆ ಥರ ಆಗೋದಿಲ್ಲ. ಯಾಕಂದರೆ ಈಗ ನಡವಳಿಕೆಯಲ್ಲಿ ನಾವು ಬದಲಾವಣೆ ತರಬೇಕು, ಸ್ವಭಾವದಲ್ಲಿ ನಾವು ಬದಲಾವಣೆ ತರಬೇಕು. ಸೊ ಇಟ್ಸ್ ಎ ಲಾಂಗ್ ಟರ್ಮ್ ಪ್ರೋಸೆಸ್. ಇವಾಗ ಪೇರೆಂಟ್ಸ್ ಮಕ್ಕಳನ್ನು ಮಾನಸಿಕ ತಜ್ಞರಲ್ಲಿ ಕರ್ಕೊಂಡು ಬರೋದಕ್ಕೆ ಹಿಂಜರಿತಾರೆ. ಹೌದು, ಅವರಿಗೆ ಏನಾದರೂ ಹೇಳೋದು? ಪೇರೆಂಟ್ಸಿಗೆ ಹೇಳೋದು ಒಂದೇ, ಈಗ ಮಾನಸಿಕ ರೋಗ ಹೋದ ತಕ್ಷಣ ನಿಮ್ಮ ಮಕ್ಕಳು ಮಾನಸಿಕ ರೋಗಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಕೆಲವೊಂದು ಅಕಾಡೆಮಿಕ್ ಪ್ರಾಬ್ಲಮ್, ಓದಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಕೆಲವೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅಥವಾ ಕೆಲವೊಂದು ಮಕ್ಕಳಿಗೆ ಕೋಪ ಸಿಟ್ಟು, ಬಿಹೇವಿಯರ್ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡುವಂಥದ್ದು ಇರ್ತದೆ. ಅವರಲ್ಲಿ ಯೋಚನೆ ಏನು, ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗ್ತದೆ ಮಾತ್ರೆ ಕೊಡೋದ್ರಿಂದ, ಅಥವಾ ಒಂದು ಸತಿ ಹೋದರೆ ಎಲ್ಲರೂ ನಮ್ಮ ಮಕ್ಕಳಿಗೆ ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ಸೊ ಈ ಯೋಚನೆಗಳನ್ನ ಬಿಟ್ಟು ನೀವು ಮಾನಸಿಕ ರೋಗಿಗಳ ಹತ್ರ, ಮಾನಸಿಕ ಡಾಕ್ಟರ್ಸ್ ಹತ್ರ ಬಂದು ಸಲಹೆಗಳನ್ನು ನೀಡಿ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ,
ಯಾವ ರೀತಿ ನಿಜವಾದ ಕಾಯಿಲೆ ಇದೆ, ಇದು ಲಾಂಗ್ ಟರ್ಮಾ ಶಾರ್ಟ್ ಟರ್ಮಾ, ಸೊ ಇದನ್ನು ನೀವು ಅರಿತುಕೊಳ್ಬೇಕು. ಸೊ ಇಲ್ಲ ಅಂತಂದರೆ ಅದು ಲಾಂಗ್ ಟರ್ಮ್ ಕಾಯಿಲೆಯಾಗಿ ಕನ್ವರ್ಟ್ ಆಗ್ತದೆ. ಡಾಕ್ಟರ್, ವೀಕ್ಷಕರಿಗೆ ಈ ರೋಗದ ಬಗ್ಗೆ ಮೆಸೇಜ್ ಅಥವಾ ಏನಾದರೂ ಅಡ್ವೈಸ್ ನೀಡೋದಾದರೆ? ವೀಕ್ಷಕರಿಗೆ ಮೆಸೇಜ್ ನೀಡೋದಾದರೆ, ಗೇಮ್ಸ್ ಈಸ್ ಇಂಪಾರ್ಟೆಂಟ್. ಹೌದು, ಗೇಮ್ಸ್ ಈಸ್ ಎ ರಿಕ್ರಿಯೇಷನಲ್ ಆ್ಯಕ್ಟಿವಿಟಿ, ಅದು ನಿಮಗೆ ಉಲ್ಲಾಸವನ್ನು ಕೊಡ್ತದೆ. ಗೇಮಿಂಗ್ ಈಸ್ ಇಂಪಾರ್ಟೆಂಟ್, ಹೌದು, ಎಲ್ಲರೂ ಆಡ್ತಾರೆ ಅಥವಾ ಸೋಷಲ್ ಮೀಡಿಯಾ ಎಲ್ಲರಿಗೂ ಬೇಕು. ಬಟ್ ಎಲ್ಲಿಗೆ ನೀವು ಲಿಮಿಟ್ ಮಾಡಬೇಕು, ಎಷ್ಟು ಮಟ್ಟಿಗೆ ನೀವು ತಗೊಂಡು ಹೋಗಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಸೊ ಅದು ಯಾವಾಗ ನಾನು ಗೇಮ್ನ ಕಂಟ್ರೋಲ್ ಮಾಡೋದು, ಗೇಮ್ ನನ್ನ ಯಾವಾಗ ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ನಿಮ್ಮ ಅರಿವಲ್ಲಿ ಇರಬೇಕು. ಒಂದು ಸತಿ ಗೇಮ್ ನನ್ನ ಕಂಟ್ರೋಲ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ನನ್ನ ನಡವಳಿಕೆ, ನನ್ನ ಬಿಹೇವಿಯರ್ ಎಲ್ಲವೂ ಕೂಡ ಗೇಮ್ನಂತೆಯೇ ಆಗ್ತದೆ. ಸೊ ಆದಷ್ಟು ಸೋಷಲ್ ಮೀಡಿಯಾ ಎಲ್ಲರಿಗೂ ಬೇಕು, ಅಂತರ್ಜಾಲ ಎಲ್ಲರಿಗೂ ಬೇಕು, ಬಟ್ ಅದರ ಸೂಕ್ತ ಉಪಯೋಗ ಏನು ಅನ್ನೋದನ್ನು ನಾವು ಅರಿವು ಮಾಡ್ಕೋಬೇಕು. ಇಷ್ಟೊತ್ತು ನಮ್ಮ ತೆಗೆದು ಇಂಟರ್ನೆಟ್ ಗೇಮಿಂಗ್ ಅಡಿಕ್ಷನ್ ಈ ವಿಚಾರದ ಬಗ್ಗೆ ಹಲವು ವಿಷಯಗಳನ್ನು ವೀಕ್ಷಕರಿಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾಲ್ 24/7.